ಸೋದರಿಯರೇ, ಈ ಆನ್ಲೈನ್ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ನಾನು ಮಾತನಾಡ್ತಕ್ಕಂತ ವಿಚಾರ ಅದೃಶ್ಯ ಸಹಾಯಕರು ನಮ್ಮ ಮಡಂಗ ತಿಳಿಸಿದ್ದಾರೆ. ಇದನ್ನ ಬರೆದವರು ಯೋಗಿ ರೆಡ್ಬಿಟರ್ ಅವರು, ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥವರು ಪೂಜ್ಯ ಹಿರಿಯ ಸೋದರ ಶ್ರೀರಾಜಪ್ಪನವರು. ಇದರಲ್ಲಿ 18 ಅಧ್ಯಾಯಗಳಿವೆ ಮತ್ತು 104 ಪುಟಗಳಿವೆ. ಅವು ಈ ರೀತಿ ಇದೆ. ಆ 18 ಅಧ್ಯಾಯಗಳು ಯಾವ್ಯಾವು ಅಂತಂದ್ರೆ, ಅದೃಶ್ಯ ಸಹಾಯಕರಲ್ಲಿನ ನಂಬಿಕೆ, ಕೆಲವು ಈಚಿನ ನಿದರ್ಶನಗಳು, ಸ್ವಂತ ಅನುಭವಕ್ಕೆ ಸಂಬಂಧಪಟ್ಟ ನಿದರ್ಶನಗಳು, ಸಹಾಯಕರು, ಮೇಲಿನ ಲೋಕ ಜೀವಿತದ ವಾಸ್ತವಾಂಶ, ಸಮಯೋಚಿತ ಸಹಾಯ, ಒಂದು ದೇವತೆಗೆ ಸಂಬಂಧಪಟ್ಟ ಕಥೆ, ಬೆಂಕಿಯಿಂದ ಪಾರಾದ ಹುಡುಗ, ಸ್ಥೂಲ ರೂಪ ರಚನೆ ಮತ್ತು ಪರಿಣಾಮ, ಇಬ್ಬರು ಸೋದರರು, ಆತ್ಮಹತ್ಯೆ ತಪ್ಪಿಸಿದ್ದು, ತಪ್ಪಿಸಿಕೊಂಡಿದ್ದ ಹುಡುಗ, ಸಾಧಾರಣ ಸಂದರ್ಭಗಳು, ಆಕಸ್ಮಿಕ ಘಟನೆಗಳು, ವಿಪತ್ತುಗಳು, ಪ್ರೇತಾತ್ಮರಿಗೆ ತಕ್ಕ ನೆರವು, ಯುದ್ಧ ಕಾಲದ ಪರಿಸ್ಥಿತಿ, ಕೆಲಸದ ರೂಪಾಂತರಗಳು ಮತ್ತು ಮೇಲ್ಕಂಡ ಸೇವಾ ಕಾರ್ಯಕ್ಕೆ ಅಗತ್ಯವಾದ ಯೋಗ್ಯತೆಗಳು ಎನ್ನ ವಿಚಾರವಾಗಿ ಇಷ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನನ್ನ ಸಮಯಕ್ಕೆ ಸಾಧ್ಯವಾದಷ್ಟನ್ನ ನಿಮ್ ಜೊತೆ ನಾನು ಹಂಚ್ಕೊಳ್ತೇನೆ. ಪ್ರಪಂಚಕ್ಕೆ ಎಲ್ಲರಿಗೂ ಎದ್ದು ಕಾಣುವಂತಹ ಉಪಕಾರ ಥಿಯಾಸಫಿ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಮರಣಾನಂತರ ಜೀವನ. ಮರಣದ ನಂತರವೂ ಕೂಡ ಜೀವನ ಇದೆ ಎಂಬುದನ್ನ ನಮ್ಮ ಲೆಡ್ಬಿಟರ್ ಅವರು ದಿವ್ಯ ದೃಷ್ಟಿಯಿಂದ ನೋಡಿ ಕರಾರುವಾಕ್ಕಾಗಿ ಸ್ಪಷ್ಟವಾಗಿ ವಿವರವಾಗಿ ನಮ್ಮ ಮುಂದಿಟ್ಟಿದ್ದಾರೆ. ಹಾಗೆ ಎರಡನೇದು ಅದೃಶ್ಯ ಸಹಾಯಕರು. ಇದರಲ್ಲಿ ಅದೃಶ್ಯ ಸಹಾಯಕರು ಯಾರು, ಯಾವ್ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ, ಅದೃಶ್ಯ ಸಹಾಯಕರಾಗಲು ಎಂತಹ ಅರ್ಹತೆಗಳಿರಬೇಕು ಎಂಬ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಇವೆರಡು ಕೂಡ ಪ್ರಪಂಚಕ್ಕೆ ಥಿಯಾಸಫಿ ಕೊಟ್ಟಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಕೊಡುಗೆಗಳು ಅಂತ ಧಾರಾಳವಾಗಿ ಹೇಳ್ಬೋದು. ನಮ್ಮ ಮತಗಳಲ್ಲಿ ಎಷ್ಟೋ ಮೂಢನಂಬಿಕೆಗಳಿವೆ. ಪ್ರಕೃತಿಯ ವಿದ್ಯಮಾನಗಳ ಹಿಂದೆಯೇ ದೇವಗಣಗಳು ಕೆಲಸ ಮಾಡ್ತಾ ಇರ್ತಾರೆ. ಇಂತಹ ದಿವ್ಯವಾದ ನಂಬಿಕೆಗಳನ್ನ ಥಿಯಾಸಫಿ ಅವಲಂಬಿಸಿರ್ತಕ್ಕಂಥವ್ರು ಕಳ್ಕೊಳ್ಳೋದಿಲ್ಲ. ಅವುಗಳನ್ನೇ ಹೆಚ್ಚು ಸಮಂಜಸವಾದ ಮಟ್ಟದಲ್ಲಿ ನಮ್ಮ ಮುಂದೆ ದೃಢಪಡಿಸ್ತದೆ. ಸಾರ್ವಜನಿಕವಾಗಿ ನಂಬಿಕೆಗೆ ಸಂಬಂಧಪಟ್ಟ ಅಗ್ನಿ, ವಾಯು ಮತ್ತು ಜಲದೇವತೆಗಳು, ವನದೇವತೆಗಳ ಇರುವಿಕೆಯನ್ನ ಉನ್ನತ ಮಟ್ಟದ ವಿಜ್ಞಾನ ದೃಷ್ಟಿಯಿಂದ ಥಿಯಾಸಫಿ ರುಜುವಾತು ಮಾಡಿಕೊಟ್ಟಿದೆ. ಈ ಬೋಧೆಗಳು ಪುರಾತನ ಕಾಲದ ಮತಗ್ರಂಥಗಳ ಆಧಾರದ ಮೇಲಾಗಲಿ ಅಥವಾ ತತ್ವಶಾಸ್ತ್ರದ ಊಹಾಪೋಹಗಳಲ್ಲ. ನೀವು ಎಷ್ಟು ಖಚಿತ ಅಂತ ಹೇಳ್ತಾರೆ, ನಾವು ಉಸಿರಾಡುವ ಗಾಳಿ ಎಷ್ಟು ಖಚಿತವೋ, ನಾವಿರ್ತಕ್ಕಂತಹ ಮನೆ ಎಷ್ಟು ಖಚಿತವೋ, ನಮ್ಮ ಸುತ್ತ ಇರ್ತಕ್ಕಂತಹ ವಸ್ತುಗಳಾಗ್ಲಿ, ನಮ್ಮ ಕಾರು, ನಮ್ಮ ಬಂಗ್ಲೆ ಆಗ್ಲಿ, ಇವೆಲ್ಲ ಎಷ್ಟು ಖಚಿತವೋ, ಇದು ಕೂಡ ಅಷ್ಟೇ ಖಚಿತ ಅಂತ ಲೆಡ್ಬಿಟರ್ ಅವರು ತಮ್ಮ ಸ್ವಂತ ಜೀವಿತದ 40 ವರ್ಷಗಳ ಅನುಭವವನ್ನ ರುಜುವಾತು ಮಾಡಿಕೊಡಬಲ್ಲೆ ಅಂತ ಲೆಡ್ಬಿಟರ್ ಹೇಳ್ತಾ ಇದ್ದಾರೆ. ಎಷ್ಟು ಖಚಿತವಾಗಿದ್ದು ಹೇಳ್ತಾ ಇದ್ದಾರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ ಎಷ್ಟು ಖಚಿತನೋ, ನಾವು ಇರ್ತಕ್ಕಂಥ ಮನೆ ಎಷ್ಟು ಖಚಿತವೋ, ಈ ಒಂದು ದೇವಗಣಗಳಿರ್ತಕ್ಕಂಥದ್ದು ಕೂಡ ಅಷ್ಟೇ ಖಚಿತ ಅಂತ ಹೇಳ್ತಾರೆ. ಒಂದ್ಸರಿ ನಮ್ಮ ಜೆ ಕೃಷ್ಣಮೂರ್ತಿಗಳು ಒಂದ ಮರದ ಕೆಳಗಡೆ ಮಲಗಿರ್ತಾರೆ. ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಹೋಗೋಣ ಅಂತ ಎದ್ದೇಳ್ತಾರೆ. ಆಗ ಇನ್ ಸ್ವಲ್ಪ ಹೊತ್ತಿರು, ಇನ್ ಸ್ವಲ್ಪ ಹೊತ್ತಿರು ಅನ್ನೋ ಹಾಗೆ ಕೇಳಿಸುತ್ತೆ. ಯಾರು ಅಂತ ಸುತ್ತ ನೋಡ್ತಾರೆ. ಆಗ ವೃಕ್ಷ ದೇವತೆ ಹೇಳುತ್ತಂತೆ, ನಾನು ಈ ಮರದಲ್ಲಿ ಇರ್ತಕ್ಕಂತ ವೃಕ್ಷ ದೇವತೆ, ಇಲ್ಲ ವಾಸ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಷ್ಟೋ ಜನ ಬರ್ತಾರೆ, ಹರಟೆ ಹೊಡಿತಾರೆ, ಏನೇನೋ ಮಾತಾಡ್ತಾರೆ, ಅದೆಲ್ಲ ಕೇಳಿ ಕೇಳಿ ನನ್ನ ತಲೆ ಚಿಟ್ಟು ಹಿಡಿದು ಹೋಗಿದೆ. ನೀನು ಶಾಂತವಾಗಿದ್ದೀಯಾ, ನಂಗೆ ತುಂಬಾ ಇಷ್ಟ ಆಗುತ್ತೆ ನಿನ್ಕಂಡ್ರೆ, ಇನ್ ಸ್ವಲ್ಪ ಹೊತ್ತಿರು ಅಂತ ಹೇಳುತ್ತೆ. ನೋಡಿ, ಇದು ಒಂದು ಜೆ ಕೆ ಅವರ ಅನುಭವ ಅವರು ಹೇಳ್ತಾರೆ. ಹಾಗೆ ಲೆಡ್ಬಿಟರ್ ಅವರು ಅಡಿಯಾರ್ನಲ್ಲಿ ಒಂದು ರೋಡ್ ಮಾಡ್ಬೇಕಾದ್ರೆ ಆ ರೋಡ್ಗೆ ಅಡ್ಡವಾಗಿ ಒಂದು ಮರ ಇರುತ್ತಂತೆ. ಆ ಮರವನ್ನ ತೆಗಿಬೇಕಾಗುತ್ತೆ. ಆಗ ಅವರು ಧ್ಯಾನ ಮಾಡಿ ಆ ದೇವತೆಯನ್ನ ಅವರು ಮಾತಾಡಿಸಿ, ನಿನ್ನ ಬೇರೆ ಕಡೆ ಬೆಳೆಸ್ತೇನೆ, ಇಲ್ಲಿ ನಾವು ರೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತ ದೇವತೆಯನ್ನ ಧ್ಯಾನಿಸಿ ಪ್ರಾರ್ಥನೆ ಮಾಡಿ ಬೇರೆ ಕಡೆ ಬೆಳೆಸಿ ಅನಂತರ ಅವರು ಅಲ್ಲಿ ರೋಡ್ ಮಾಡ್ತಾರೆ.
ಹೀಗೆ ದೇವತೆಗಳ ಇರುವಿಕೆಯನ್ನ ನಾವೆಷ್ಟು ನಾವಿರೋದು ಖಚಿತನೋ ಅಷ್ಟೇ ಖಚಿತವಾಗಿ ಇಲ್ಲಿ ಹೇಳ್ತಾರೆ. ಮತ್ತೆ ನಾವು ಪ್ರತಿನಿತ್ಯ ಜ್ಯೋತಿ ಪೂಜೆ ಮಾಡ್ತೀವಿ, ಆಗ ಎಲ್ಲ ದೇವತೆಗಳನ್ನ ಕೂಡ ನಾವು ಕರಿತೀವಿ. ಅಗ್ನಯ ಸ್ವಾಹ, ಸೂರ್ಯಯ ಸ್ವಾಹ, ಪ್ರಜಾಪತಿಯ ಸ್ವಾಹ ಅಂತ ಹವಿಸ್ಸನ್ನ ಅರ್ಪಣೆ ಮಾಡಿ ಕೊಡ್ತೇವೆ. ಹಾಗೆ ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ಅಂತ ಹೇಳ್ತೀವಿ. ಅಗ್ನಿದೇವ ನಮ್ಮನ್ನ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗು, ಗುರಿಯನ್ನ ಮುಗಿಸು ಅಂತ ಕೇಳ್ಕೊಳ್ತೀವಿ. ಇದು ನಾವು ಪ್ರತಿನಿತ್ಯ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಕೂಡ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥದ್ದು, ಬಹಳ ಖಚಿತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಲೆಡ್ಬಿಟರವರು 40 ವರ್ಷಗಳ ಅನುಭವವನ್ನ ರುಜುವಾತ್ ಮಾಡಿಕೊಡಬಲ್ಲೆ ಅಂತ ಧಾರಾಳವಾಗಿ ಹೇಳ್ತಾರೆ. ಇನ್ನು ಕಾಮಲೋಕದ ಅನುಭವವನ್ನ ಹೇಳ್ತಾರೆ. ಈ ಸ್ಥೂಲ ಜೀವಿತದ ಈ ಜೀವಿತ ಎಷ್ಟು ಇದೆಯೋ ಹಾಗೆ ಕಾಮಲೋಕದಲ್ಲೂ ಕೂಡ ಇದಕ್ಕಿನ್ನ ಹೆಚ್ಚು ಖಚಿತವಾದ್ದು ಅಂತ ಧಾರಾಳವಾಗಿ ಹೇಳಬಲ್ಲೆ ಅಂತಾರೆ. ಈ ಸ್ಥೂಲ ಲೋಕ ಹೇಗೆ ನಮ್ಮ ಅನುಭವ ಪಡ್ಕೊಂತ ಇದ್ದೀವಿ, ಹಾಗೆ ಕಾಮಲೋಕದ ಅನುಭವವು ಕೂಡ ಅಷ್ಟೇ ಖಚಿತವಾದ್ದು ಅಂತ ಹೇಳ್ತಾರೆ. ಈ ಜೀವಿತದಂತೆ ಕಾಮಲೋಕದಲ್ಲೂ ಕೂಡ ಅನೇಕರಿಗೆ ಸಹಾಯ ಬೇಕಾಗಿದೆ. ನಾವು ನಮ್ಮ ಕೈಯಲ್ಲಾದಷ್ಟು ಮಾಡುವುದಕ್ಕೆ ಸಿದ್ಧರಾಗಿರಬೇಕು. ಪ್ರತಿ ರಾತ್ರಿ ನಿದ್ರಾ ಕಾಲವೂ ಕೂಡ ಪೋಲಾಗದೆ ಸೇವಾ ಕಾರ್ಯದಲ್ಲಿ ವಿನಿಯೋಗವಾಗಬೇಕು. ಪ್ರತಿ ರಾತ್ರಿ ನಾವು ನಿದ್ರಿಸುವಾಗ ಈ ಸ್ಥೂಲ ದೇಹವನ್ನು ಬಿಟ್ಟು ಕಾಮಲೋಕದಲ್ಲಿ ವ್ಯವಹರಿಸ್ತಾ ಇರ್ತೇವೆ. ಅಲ್ಲೂ ಕೂಡ ಕಷ್ಟಕ್ಕೆ ಸಿಕ್ಕಿಕೊಂಡವರಿಗೆ ಸಹಾಯ ಹಸ್ತವನ್ನು ನೀಡಬಹುದು, ದುಃಖಿಗಳನ್ನ ಸಮಾಧಾನ ಪಡಿಸಬಹುದು. ನಮ್ಮ ಸಹಾನುಭೂತಿ ದಯಾರ್ದ್ರ ಹೃದಯದಿಂದ ಅಲ್ಲೂ ಕೂಡ ಹಾಗೆ ಮಾಡಬಹುದು. ಚಿಂತೆ ಮತ್ತು ಉದ್ವೇಗಗಳಿಗೆ ಒಳಗಾಗಿರ್ತಕ್ಕಂಥವರನ್ನ ಸಂತೈಸಬಹುದು. ಕೆಲವರು ಅಲ್ಪ ವಿಷಯಗಳಿಗೆಲ್ಲ ಚಿಂತೆ ಮಾಡ್ತಕ್ಕಂತಹ ಸಂಶಯ ಪಡ್ತಕ್ಕಂತಹ ಮನೋಭಾವ ಇರ್ತಾರೆ. ಇದು ಮನಸ್ಸಿಗೆ ಸಂಬಂಧಪಟ್ಟ ಒಂದು ರೋಗ ಅಂತ ಹೇಳ್ತಾರೆ. ನೋಡಿ, ಅಲ್ಪ ವಿಷಯಗಳೆಲ್ಲ ಸಂಶಯ ಪಡ್ತಾರೆ, ಚಿಂತೆ ಪಡ್ತಾರೆ, ನೋವು ತಗೊಂತಾರೆ, ದುಃಖ ಪಡ್ತಾರೆ, ಇವೆಲ್ಲ ಅದು ಮನಸ್ಸಿಗೆ ಸಂಬಂಧಪಟ್ಟ ರೋಗ. ಇದನ್ನ ಥಿಯಾಸಫಿ ಜ್ಞಾನದ ಮೂಲಕ ಪರಿಹರಿಸಬಹುದು. ಈಗ ಥಿಯಾಸಫಿ ಜ್ಞಾನ ನಾವು ಸ್ಪಷ್ಟವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಕಾರ್ಯ ಕಾರಣ ನಿಯಮ ಪ್ರಪಂಚದ ನಡೀತಾ ಇದೆ, ಯಾರಿಗೂ ಕೂಡ ಎಲ್ಲಷ್ಟು ಅನ್ಯಾಯ ಆಗ್ತಾ ಇಲ್ಲ, ಇಲ್ಲಿ ಎಲ್ಲ ಕರಾರುವಾಕಾಗಿ ನಡೀತಾ ಇದೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಯಾವ ಕಾರ್ಯ ಆಗ್ಬೇಕಾದ್ರೂ ಕಾರಣ ಇದ್ದೇ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಇಬ್ರು ಗಂಡ ಹೆಂಡತಿ ಇರ್ತಾರೆ. ಅವರಿಬ್ರು ಬಹಳ ಅನ್ಯೋನ್ಯವಾಗಿ, ಬಹಳ ಚೆನ್ನಾಗಿ, ಬಹಳ ಅನುಕೂಲವಾಗಿರ್ತಾರೆ. ಆದ್ರೂ ಕೂಡ ಗಂಡ ಒಂದ್ ತಪ್ಪು ಮಾಡ್ತಾ ಇರ್ತಾನೆ, ಆಗ ಹೆಂಡತಿಗೆ ಅದೇ ಒಂದ್ ಚಿಂತೆ ಆಗ್ಬಿಟ್ಟಿರುತ್ತೆ. ಏನ್ ಮಾಡೋದು ಅಂತ, ತಪ್ಪು ಕೆಲಸ ಮಾಡ್ತಾನಲ್ಲ, ಯಾರು ಹೇಳ್ಕೊಳೋದು, ಯಾರ ಹತ್ರನೂ ಹೇಳಕ್ಕಾಗಲ್ಲ ಗಂಡ ಮಾಡೋ ತಪ್ಪನ್ನ, ಹಾಗೇ ಹೊರಗ್ತಾ ಇರ್ತಾಳೆ. ಒಂದಿನ ಆ ಊರಿಗೆ ಒಬ್ರು ಸಾಧುಗಳು ಬರ್ತಾರೆ. ಅವರನ್ನ ಹೋಗಿ ಪಾಪ ನಯ ವಿನಯದಿಂದ ಆಕೆ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ತಾಳೆ. ಆಗ ಅವ್ರು ಹೇಳ್ತಾರೆ, ನೋಡಮ್ಮ, ಹಿಂದಿನ ಜನ್ಮದಲ್ಲಿ ನೀವಿಬ್ರೇ ಗಂಡ ಹೆಂಡತಿ ಆಗಿದ್ರಿ, ಆಗ್ಲೂ ಇಷ್ಟೇ ಚೆನ್ನಾಗಿದ್ರಿ, ಆವಾಗ ನೀನಿಂದ ಕೆಲಸ ಮಾಡ್ತಾ ಇದ್ದೆ, ಆವಾಗ ನೀನ್ ಮಾಡ್ತಾ ಇದ್ದೆ, ಈಗ ಆತ ಮಾಡ್ತಾ ಇದ್ದಾನೆ. ನೋಡಿ, ಈ ಜ್ಞಾನ ನಮ್ಗೆ ಅರ್ಥ ಆದ್ರೆ ನಾವೇನೋ ಚಿಂತೆ ಮಾಡೋದಕ್ಕಾಗ್ಲಿ, ದುಃಖ ಪಡೋದಕ್ಕಾಗ್ಲಿ, ಇನ್ನೊಬ್ರನ್ನ ದೂರದಕ್ಕಾಗ್ಲಿ, ಇನ್ನೊಬ್ರು ನಾವು ಆಕ್ಷೇಪಣೆ ಮಾಡೋದಕ್ಕಾಗ್ಲಿ ಅವಕಾಶ ಇದೆಯಾ? ಸರಿಯಾಗಿ ನಾವು ಥಿಯಾಸಫಿನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಸರಿಯಾಗಿ ತಿಳ್ಕೊಂಡಾಗ ಆ ಜ್ಞಾನದ ಮೂಲಕ ಇಂಥವನ್ನೆಲ್ಲ ನಾವು ಪರಿಹಾರ ಮಾಡ್ಕೊಳೋಕೆ ಸಾಧ್ಯ ಇದೆ. ಅವರ ನ್ಯೂನತೆಗಳಿಗೆ ವಿರುದ್ಧವಾದ ಸದ್ಗುಣಗಳನ್ನು ವರ್ಷಿಸುವ ದ್ವಾರ ಸಹಾಯ ಮಾಡಬಹುದು. ಯಾರಲ್ಲಿ ಯಾವ ನ್ಯೂನತೆ ಇರುತ್ತೋ ಅದಕ್ಕೆ ವಿರುದ್ಧವಾದ ಸದ್ಗುಣ ಮೈಗೂಡಿಸ್ಕೊಳ್ಬೇಕು. ಉದಾಹರಣೆಗೆ, ನಾಚಿಕೊಳ್ಳುವ, ಭಯ ಪಡ್ತಕ್ಕಂಥ ಸ್ವಭಾವ ಇದ್ರೆ ಅಂಥವ್ರಿಗೆ ಧೈರ್ಯ, ಸ್ಥೈರ್ಯ, ಭರವಸೆಗಳಿಗೆ ಸಂಬಂಧಪಟ್ಟ ಸಂಕಲ್ಪಗಳನ್ನ ಕಳಿಸ್ಬೋದು. ಅದು ಅಲ್ಲದೆ ಕ್ರೂರ ಸ್ವಭಾವ, ಅಸಹನೆ ಇದ್ರೆ ಪ್ರೇಮ, ಮಾರ್ಧವತೆಗಳನ್ನ ತುಂಬಬಹುದು. ಆದರೆ ಆ ರೀತಿ ಮಾಡುವಾಗ ಯಾವ ರೀತಿಯ ಬಲಾತ್ಕಾರವಿರಬಾರದು, ನಾವು ಒತ್ತಡ ಹಾಕಿ ಅವ್ರಿಗೆ ಬಲವಂತ ಮಾಡಬಾರ್ದು. ಸೂಚನೆ ಮಟ್ಟದಲ್ಲಿ ಸಂಕಲ್ಪಗಳನ್ನ ಕಳಿಸ್ಬೋದು. ಥಿಯಾಸಫಿ ಕೊಟ್ಟಿರ್ತಕ್ಕಂಥ ಬೋಧೆಗಳ ಪೈಕಿ ಪ್ರಕೃತಿಗೆ ಸಂಬಂಧಪಟ್ಟ ದೇವಗಣಗಳು ಸನ್ಮಾರ್ಗದಲ್ಲಿ ನಡೆಯುತ್ತಿರುವ ಸಾಧಕರಿಗೆ ಸಹಾಯ ಮಾಡತಕ್ಕ ಸ್ವಭಾವದವು ಎಂಬುದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಪ್ರಕೃತಿಗೆ ಸಂಬಂಧಪಟ್ಟ ದೇವಗಣಗಳು ಸನ್ಮಾರ್ಗದಲ್ಲಿ ಯಾರು ನಡೀತಾ ಇರ್ತಾರೋ ಅಂತಹ ಸಾಧಕರಿಗೆ ಸಹಾಯ ಮಾಡತಕ್ಕಂಥ ಸ್ವಭಾವದವು.
ಈ ನಂಬಿಕೆ ಎಲ್ಲ ಮತಗಳಲ್ಲೂ ಕೂಡ ಹಾಸುಹೊಕ್ಕಾಗಿದೆ. ಎಲ್ಲ ಮತಗಳಲ್ಲೂ ಈ ಒಂದು ವಿಚಾರವನ್ನ ಹೇಳ್ತೀವಿ, ಮಾಡಿದ್ದೋಣ ಮಹಾರಾಯ, ಉಪ್ಪು ತಿಂದವ ನೀರು ಕುಡಿಲೇಬೇಕು ಅಂತ. ನಾವು ಸನ್ಮಾರ್ಗದಲ್ಲಿ ಯಾರು ನಡೀತಾ ಇರ್ತಾರೋ ಅವ್ರಿಗೆ ಸಹಾಯ ಪ್ರಕೃತಿಯನ್ನು ದೊರಕುತ್ತೆ. ತಪ್ಪು ಮಾಡಿದ್ರೆ ಶಿಕ್ಷೆ ಇಲ್ಲ, ತಪ್ಪು ಮಾಡಿದ್ರೆ ತಪ್ಪು, ಸರಿ ಮಾಡಿದ್ರೆ ಅದಕ್ಕೆ ಬಹುಮಾನ ಅಂತ ಇಲ್ಲ, ಅದಕ್ಕೆ ಶಿಕ್ಷೆ ಅಂತಿಲ್ಲ. ಏನಾಗ್ಬೇಕದು ಕರಾರುವಾಕ ನಡೀತಾ ಇದೆ. ಇದು ಸತ್ಯಂ ಶಿವಂ ಸುಂದರಂ ಎಂದರೆ ಒಂದು ಧರ್ಮ ಕಟ್ಟಳೆಗನುಸಾರವಾಗಿ ಕೆಲಸ ಮಾಡತಕ್ಕವು. ಇದರಿಂದ ಯಾರಿಗೂ ಎಳ್ಳಷ್ಟು ಅನ್ಯಾಯ ಆಗೋದಿಲ್ಲ ಎಂಬ ಅಂಶವನ್ನು ಇತಿಹಾಸವಿ ಎತ್ತಿ ತೋರಿಸ್ತಾ ಇದೆ. ಮಹಾತ್ಮರು ಕೂಗಿ ಹೇಳ್ತಾರೆ, ಮಾನವ ಕೋಟಿ ಅನಾಥವಲ್ಲ, ನಾವೆಲ್ಲರೂ ರಕ್ಷಣೆ ಮಾಡ್ತಾ ಇದ್ದೀವಿ, ಯಾರಿಗೂ ಒಂದು ಕೂದಲು ಎಳೆಯಷ್ಟು ಕೂಡ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಅಂಶವನ್ನ ಮಹಾತ್ಮರು ಕೂಗಿ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ತಕ್ಕಂತ ಕಿವಿ, ಅದನ್ನು ಅನುಷ್ಠಾನ ಮಾಡ್ತಕ್ಕಂತ ಒಂದು ಕೆಲಸ ನಮ್ದಾಗ್ಬೇಕಾಗಿದೆ. ಯಾರಿಗೆ ಹಿಂದಿನ ಸತ್ಕರ್ಮಾನುಸಾರ ಒಳ್ಳೆಯದು ಸಂಭವಿಸುವುದೋ ಅಂತಹರಿಗೆಲ್ಲ ಸಹಾಯವು ದೊರೆತು ಒಳ್ಳೆಯದಾಗ್ತದೆ. ನೋಡಿ, ಇದು ಬಹುಮುಖ್ಯ ಕೊಡ್ತಾ ಇರ್ತಕ್ಕಂಥ ಬೋಧ ಏನಪ್ಪ ಅಂದ್ರೆ, ಹಿಂದಿನ ಸತ್ಕರ್ಮಾನುಸಾರ, ಸತ್ಕರ್ಮ ಹಿಂದೆ ಮಾಡಿದ್ರೆ ಅಂತವ್ರಿಗೆಲ್ಲ ಸಹಾಯ ಖಂಡಿತ ಒದಗಿ ಬಂದೇ ಬರುತ್ತೆ. ಇಲ್ಲಿ ಒಂದು ನಾವು ಉದಾಹರಣೆ ನೋಡೋದಾದ್ರೆ, ದ್ರೌಪದಿ ತನಗೆ ಅಕ್ಷಯ ವಸ್ತ್ರ ಬಂತು ಅಂತ ಅಂದಾಗ ಹೇಗ್ ಬಂತು? ಹಿಂದೆ ಕೃಷ್ಣ ಕೈ ಗಾಯ ಮಾಡ್ಕೊಂತಾನೆ, ಆಗ ತನ್ನ ಜರತಾರಿ ಸೀರೆಯನ್ನು ಹರಿದು ಪಟ್ಟಿಯನ್ನು ಕಟ್ಟಿರ್ತಾಳೆ. ಆಗ ಕೃಷ್ಣ ವಿನೋದವ ಹೇಳ್ತಾನೆ, ಮುಂದೆ ಇದು ಒಂದೊಂದು ಎಳೆಯು ನಿನಗೆ ಅಕ್ಷಯ ವಸ್ತ್ರವಾಗಿ ಬರುತ್ತೆ ಅಂತ ಹೇಳ್ತಾನೆ. ಅಂದ್ರೆ ನಮಗೆ ಹಿಂದಿಂದೆ ಏನಾದರೂ ಮಾಡಿದ್ರೆ, ಸತ್ಕರ್ಮ ಮಾಡಿದ್ರೆ ಅಂತವ್ರ ಸಹಾಯ ಖಂಡಿತ ಒದಗಿ ಬರುತ್ತೆ. ಅಲ್ಲದೆ ಯಾಸಫಿಯ ಬೋಧೆಯ ಪ್ರಕಾರ ಈಶ್ವರನ ಅಂತಸ್ತಿನಿಂದ ನಮ್ಮ ಕಾಲು ಕೆಳಗಿರುವ ಧೂಳಿನವರೆಗೂ ಒಂದು ದೈವಿಕವಾದ ನಿಚ್ಚಣಿಕೆ ಇದೆ. ಅದರ ಮೆಟ್ಟಲುಗಳ ಮೇಲೆ ಆಯಾ ಬೆಳವಣಿಗೆ ಅಂತಸ್ತಿನ ಜೀವರಾಶಿರುತ್ತಾರೆ ಎಂಬ ಸಂಸರಣಕ್ಕೆ ಸಂಬಂಧಪಟ್ಟ ಥಿಯಾಸಫಿ ಬೋಧೆ ಬಹು ದಿವ್ಯವಾಗಿರ್ತಕ್ಕಂಥದ್ದು. ಈಶ್ವರನ ಹಂತದಿಂದ ಹಿಡಿದು ನಮ್ಮ ಕಾಲು ಕೆಳಗಿರುವ ಧೂಳಿನವರೆಗೂ ಒಂದು ದೈವಿಕವಾದ ನಿಚ್ಚಣಿಕೆ ಇದೆ. ಅದರ ಮೆಟ್ಟಲುಗಳ ಮೇಲೆ ಆಯಾ ಬೆಳವಣಿಗೆ ಅಂತಸ್ತಿನ ಜೀವರಾಶಿರುತ್ತಾರೆ ಎಂದ ಈ ಸಂಸರಣಕ್ಕೆ ಸಂಬಂಧಪಟ್ಟ ಈ ಬೋಧೆ ಬಹು ದಿವ್ಯವಾಗಿರ್ತಕ್ಕಂಥ ಬೋಧೆ ಇದು. ಈಗಿನ ನಾಸ್ತಿಕ ಮನೋಭಾವನೆಯುಳ್ಳ 20ನೇ ಶತಮಾನದ ನಾಗರಿಕತೆ ಜನಗಳ ಮಧ್ಯದಲ್ಲೂ ಸಹ ಅದೃಶ್ಯ ಸಹಾಯಕರಿಂದ ಒದಗಿರ್ತಕ್ಕಂಥ ಈಚಿನ ನಿದರ್ಶನಗಳನ್ನ ಇದರಲ್ಲಿ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಬೆಂಕಿಯಿಂದ ರಕ್ಷಣೆ. ಇದು ಬಹು ಸ್ವಾರಸ್ಯವು ಅಪರೂಪಕರವಾಗಿರ್ತಕ್ಕಂಥ ನಿದರ್ಶನ ಇದು. ಲಂಡನ್ ಪಟ್ಟಣದಲ್ಲಿ ಒಂದ್ ಬೀದಿಯಲ್ಲಿ ಬೆಂಕಿ ಬೀಳುತ್ತೆ, ಎರಡು ಮನೆಗಳು ಪೂರ್ತ ಸುಟ್ಟು ಹೋಗಿರ್ತಕ್ಕಂಥ ಪ್ರಸಂಗ ವರದಿಯಾಗಿತ್ತು. ರಕ್ಷಣಾ ದಳದವರು ನೆರವಿಗೆ ಹೋಗುವುದರೊಳಗಾಗಿ ಒಬ್ಬ ಮುದುಕಿ ಉಸಿರು ಕಟ್ಟಿ ಸತ್ತೋಗಿರ್ತಾಳೆ. ಆ ಮನೆಯಲ್ಲಿ ಪಕ್ಕದ ಮನೆಯವರು ಒಂದು 5 ವರ್ಷದ ಮಗುವನ್ನ ಬಿಟ್ಟು ಹೋಗಿರ್ತಾರೆ. ಆ ಮಗು ಮಲಗಿತ್ತು, ಗಾಬರಿಯಲ್ಲಿ ಯಾರು ನಾವು ಆಚೆ ಹೋಗ್ಬೇಕು ಅನ್ನೋ ಗಾಬರಿ ಆಯ್ತಲ್ಲ, ಯಾರು ಆ ಮಗು ಜ್ಞಾಪಕ ಮಾಡ್ಕೊಂಡ್ಲಿಲ್ಲ. ಆ ಮನೆ ಒಡತಿಗೆ ತಕ್ಷಣ ಜ್ಞಾಪಕ ಬಂದು ಅವ್ರಿಗೆ ಹೇಳ್ತಾರೆ, ಆತ ಆ ಹೊಗೆ ತುಂಬಿದ್ದ ಕಟ್ಟಡದೊಳಗೆ ನುಗ್ಗಿ ಹೋಗ್ತಾನೆ, ಆ ಮಗು ಎತ್ಕೊಂಡು ಆಚೆಗೆ ಬರ್ತಾರೆ. ಆಗ ಆತನಿಗಾದ ಅನುಭವವನ್ನ ಹೇಳ್ತಾರೆ, ಅತ್ಯಾಶ್ಚರ್ಯಕರವಾಗಿತ್ತು ನನಗಾಗಿರ್ತಕ್ಕಂತ ಅನುಭವ. ಮಗುವು ಮಲಗಿದ್ದ ಕೊಠಡಿಯನ್ನ ಪ್ರವೇಶಿಸಿದ ಕೂಡಲೇ ಆತನ ದೃಷ್ಟಿಗೆ ಏನ್ ಕಾಣಿಸ್ತು ಅಂತಂದ್ರೆ, ಬೆಂಕಿ ಜ್ವಾಲೆಯು ಮಗುವಿನ ಕಡೆ ವ್ಯಾಪಿಸದೆ ಅದರ ಎದುರು ದಿಕ್ಕಿನಲ್ಲಿದ್ದ ಕಿಟಕಿ ಕಡೆ ಉರಿತಾ ಇತ್ತು. ಅಲ್ಲದೆ ಆ ಮಗು ಭಯಗ್ರಸ್ತವಾಗಿದ್ದರಿಂದ ಪ್ರಕಾಶಮಾನವ ತೇಜಸ್ಸಿನಿಂದ ಕೂಡಿದ ಒಬ್ಬ ದೇವತೆಯು ಆ ಮಗುವಿನ ಮೇಲೆ ಬೊಗ್ಗಿಕೊಂಡು ಆ ಮಗುವನ್ನು ಸಂತೈಸ್ತಾ ಇತ್ತು. ಇದನ್ನ ನಾನು ನೋಡಿದೆ, ನಾನು ಅದ್ರ ಹತ್ರ ಹೆಜ್ಜೆ ಇಡ್ತಾ ಇದ್ದಂಗೆ ಅದು ಅಂತರ್ಧಾನವಾಯಿತು ಅಂತ ಆತ ವಿವರಿಸ್ತಾನೆ. ನೋಡಿ, ಇವೆಲ್ಲ ನಡೆದಿರ್ತಕ್ಕಂಥದ್ದು. ಇನ್ನು ನೀರಿನಿಂದ ಒಂದು ರಕ್ಷಣೆ ಆಗಿರ್ತಕ್ಕಂಥದ್ದು ಹೇಳ್ತಾರೆ. ಒಬ್ಬ ದಾದಿ 3 ಜನ ಮಕ್ಕಳನ್ನ ಪ್ರಾಟೆಸ್ ಬೂಕ್ ಅಂತ ಹಳ್ಳಿ ಹತ್ರ ಗಾಳಿ ಸಂಚಾರಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾರೆ. ಆ ಎದುರುಗಡೆಯಿಂದ ಒಂದು ಕುದುರೆ ದೋಣಿಯನ್ನು ಎಳ್ಕೊಂಡು ಬರ್ತಾ ಇರುತ್ತೆ. ಆ ಇಬ್ಬರು ಮಕ್ಕಳು ಗಾಬರಿಯಿಂದ ಅದ್ರ ಹಗ್ಗಕ್ಕೆ ತಾಕಿ ನೀರಿನೊಳಕ್ಕೆ ಎಸೆಯಲ್ಪಟ್ಬಿಡ್ತಾರೆ. ಆಗ ಆ ದಾದಿ ಕೂಕೊಂಡ್ಬಿಡ್ತಾಳೆ. ತಕ್ಷಣ ದೋಣಿ ಇರ್ತಕ್ಕಂಥವನು ಅದನ್ನ ಕಂಡ ಕೂಡಲೇ ಮಕ್ಕಳನ್ನ ರಕ್ಷಿಸೋದಕ್ಕೆ ನೀರಿನೊಳಕ್ಕೆ ಉಪ್ಲಿಸ್ತಾನೆ. ಆದರೆ ಮಕ್ಕಳು ನೀರಿನ ಮೇಲೆ ತೇಲ್ತಾ ಇದ್ದದ್ದನ್ನು ಕಂಡು ಆಶ್ಚರ್ಯಚಕಿತನಾಗ್ತಾನೆ. ದಡಕಡೆ ಅವು ತೇಲ್ಕೊಂಡು ಹೋಗ್ತಾ ಇದ್ದಾವೆ. ಆಗ ಆ ಮಕ್ಕಳು ಹೇಳ್ತಾರೆ, ಒಬ್ಬ ದಿವ್ಯ ವ್ಯಕ್ತಿಯು ಸ್ವಚ್ಛವಾದ ಬೆಳಕಿನಿಂದ ಪ್ರಕಾಶಿಸುತ್ತಿದ್ದವರು ನಮ್ಮನ್ನು ಎತ್ತಿಕೊಂಡು ದಡದ ಕಡೆ ಕರೆತಂದ್ರು ಅಂತ ಹೇಳ್ತವೆ. ಇದು ಊಹೆ ಅಲ್ಲ ಅನ್ನೋದಕ್ಕೆ ಆ ದೋಣಿ ನಡೆಸ್ತಕ್ಕಂಥ ತನ್ನ ಮಗಳು
ಆ ದಾದಿ ಆರ್ತ ಧ್ವನಿಯನ್ನ ಕೇಳ್ತಾನೆ. ಕ್ಯಾಬಿನಿಂದ ಹೊರಗಡೆ ಬಂದು ನೋಡ್ತಾರೆ, ದಿವ್ಯವಾಗಿರ್ತಕ್ಕಂತ ಸುಂದರ ಮೂರ್ತಿಯಾದ ಹೆಣ್ಣು ಮಗಳು ಆ ಇಬ್ಬರು ಮಕ್ಕಳನ್ನ ದಡದ ಹತ್ತಿರ ಕರ್ಕೊಂಡ್ ಬರ್ತಾ ಇರ್ತಕ್ಕದನ್ನ ನಾನು ನೋಡಿದೆ ಅಂತ ಸಾಕ್ಷಿ ಹೇಳ್ತದೆ. ಇನ್ನು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಪಾದ್ರಿಗೆ ಹೆಂಡತಿ ಇರಲಿಲ್ಲ. ಆತ ತನ್ನ ಮಕ್ಕಳನ್ನ ಕರ್ಕೊಂಡು ಹಳ್ಳಿಯಿರ್ತಕ್ಕಂತ ತನ್ನ ಸ್ನೇಹಿತ ಮನೆಗೆ ಹೋಗಿರ್ತಾರೆ. ಆ ಮನೆ ಹಿಂದಿನ ಕಾಲದ ವಿಸ್ತಾರವಾದ ಕಟ್ಟಡ. ಆ ಕತ್ತಲೆಯಿಂದ ಕೂಡಿರ್ತಕ್ಕಂತ ಓಣಿಗಳಲ್ಲಿ ಇರ್ತಾವ ಮನೆಯಲ್ಲಿ. ಆ ಮಕ್ಕಳು ನಲಿತಾ ಆಟ ಆಡ್ತಾ ಇದ್ವು. ಅವು ಥಟ್ಟನೆ ತಮ್ಮ ತಂದೆಯ ಕಡೆಗೆ ಬಂದು, ನಾವು ಕತ್ತಲೆಯಲ್ಲಿ ಆಟವಾಡುತ್ತಿದ್ದಾಗ ನಮ್ಮ ತಾಯಿಯು ಕಾಣಿಸಿಕೊಂಡು, ಇಲ್ಲಿ ಆಡಬೇಡಿರಿ, ನಿಮ್ಮ ತಂದೆಯ ಹತ್ತಿರ ಹೋಗಿ ಅಂತ ಹೇಳಿ ಅಂತರ್ಧಾನಳಾದ್ಲು ಅಂತ ಮಕ್ಕಳು ಬಂದು ತಂದೆ ಹೇಳ್ತಾರೆ. ಆಗ ಆ ತಂದೆ ಅಲ್ಲಿ ನೋಡೋದಕ್ಕೆ ಅಂತ ಹೋಗ್ತಾರೆ. ನೋಡೋಣ ಅಂತ ಹೋದ್ರೆ ಆ ಮಕ್ಕಳು ಇನ್ನು ಕೆಲವೊಂದು ಹೆಜ್ಜೆ ಇಟ್ಬಿಟ್ಟಿದ್ರೆ ಒಂದು ಆಳವಾದ ಬಾವಿಗೆ ಬೀಳುವ ಸಂಭವ ಇತ್ತು. ನೋಡಿ, ಇಂತಹ ಸಂದರ್ಭದಲ್ಲಿ ಸತ್ತು ಹೋಗಿದ್ದ ತಾಯಿಯು ಆ ರೀತಿ ಕಾಣಿಸಿಕೊಂಡು ತನ್ನ ಮಕ್ಕಳಿಗೆ ಎಚ್ಚರಿಕೆ ಕೊಡಬೇಕಾಯ್ತು ಅಂತ ತಿಳಿತದೆ. ತಾಯಿ ತನ್ನ ಮಕ್ಕಳ ಯೋಗಕ್ಷೇಮವನ್ನ ಮೇಲಿನಿಂದ ನೋಡ್ತಾ ಇರ್ತಾರೆ. ಅದ್ರಲ್ಲಿ ತುಂಬಾ ಆಸಕ್ತಳಾಗಿದ್ಲು ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮಕ್ಕಳ ಮೇಲಿನ ವಾತ್ಸಲ್ಯ ಅವರಿಗೆ ಕಾಣಿಸಿಕೊಂಡು ಎಚ್ಚರಿಕೆ ಕೊಡುವಷ್ಟರ ಮಟ್ಟಿಗೆ ಕಾಣಿಸಿಕೊಳ್ಳಲು ಸಾಧ್ಯವಾಯಿತು. ಅಥವಾ ಅದೃಶ್ಯ ಸಹಾಯಕರಲ್ಲೊಬ್ಬರು ತಾಯಿಯ ರೂಪವನ್ನು ತಾತ್ಕಾಲಿಕವಾಗಿ ತಾಳಿ ಎಚ್ಚರಿಸಲು ಸಾಧ್ಯ. ಬೇರೆ ರೂಪ ತಾಳಿದ್ರೆ ಮಕ್ಕಳಿಗೆ ಭಯ ಉಂಟಾಗಬಹುದು ಅಂತ ಹೇಳಿ ಅವರು ತಾಯಿ ವೇಷ ಹಾಕೊಂಡಾದ್ರೂ ಅದೃಶ್ಯ ಸಹಾಯಕರಾದ್ರೂ ಬಂದಿರ್ಬೋದು. ಅಥವಾ ತಾಯಿಯ ವಾತ್ಸಲ್ಯ ಆಕೆಯನ್ನ ಆ ರೀತಿ ಕಾಣಿಸ್ಕೊಳ್ಳೋ ಹಾಗೆ ಆಗಿರ್ಬೋದು. ಒಟ್ಟಾರೆ ನೋಡಿ, ತಾಯಿ ಪ್ರೇಮ ಇಂತಹ ಗಾಢವಾದು ಅಂತಂದ್ರೆ ಅದು ಸಾವಿನ ಕೋಟೆಯಿಂದ ಆಚೆಯಿಂದಲೂ ಕೂಡ ಹೇಗೆ ಸಹಾಯ ಮಾಡಬಲ್ಲದು ಎಂಬ ಅಂಶವನ್ನ ಇಲ್ಲಿ ಎತ್ತಿ ತೋರಿಸ್ತದೆ. ಈ ತಾಯಿ ಪ್ರೇಮ ಅಂತಕ್ಕಂಥದ್ದು ಮಾನವತೆಗೆ ಸಂಬಂಧಪಟ್ಟ ಭಾವನೆಗಳಲ್ಲೆಲ್ಲ ಸ್ವಾರ್ಥವಿಲ್ಲದ್ದು ಮತ್ತೆ ತುಂಬಾ ಉನ್ನತ ಮಟ್ಟದ್ದು. ತಾಯಿ ಪ್ರೇಮ ಅಂತಕ್ಕಂಥದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದು ಮೇಲಿನ ಲೋಕದಿಂದಲೂ ಕೂಡ ಕೆಲಸ ಮಾಡುವಷ್ಟು ಪ್ರಬಲವಾಗಿರ್ತದೆ. ಸ್ಥೂಲ ಲೋಕದಲ್ಲಿರುವ ಮಕ್ಕಳನ್ನ ಕಾದು ರಕ್ಷಿಸುವ ಸ್ವಭಾವದ್ದು. ಆಕೆ ಸ್ವರ್ಗವನ್ನು ಪ್ರವೇಶ ಮಾಡಿದ್ರೆ ಅಲ್ಲಿಂದಲೂ ಕೂಡ ಮಕ್ಕಳಿಗೆ ಪ್ರೇಮವನ್ನೇ ವರ್ಷಿಸ್ತಾಳೆ. ಆ ಪ್ರೇಮ ಶಕ್ತಿ ದೇವತೆಗಳಂತೆ ಮಕ್ಕಳನ್ನ ರಕ್ಷಿಸ್ತಾರೆ. ಇನ್ನು ಬೈಬಲ್ನಲ್ಲಿ ಒಂದು ಉಕ್ತಿ ಇದೆ, ಏನಂತ ಇದೆ ಅಂದ್ರೆ, ಹೃದಯ ಪರಿಶುದ್ಧತೆಯುಳ್ಳವರು ದೈವವನ್ನು ನೋಡಬಲ್ಲರು ಅಂತ. ಪರಿಶುದ್ಧ ಹೃದಯ ಇರ್ತಕ್ಕಂತಹ ಮಕ್ಕಳಿಗೆ ದೇವತೆಗಳು ಕಾಣಿಸಿಕೊಳ್ಳುವುದರಲ್ಲಿ ಆಶ್ಚರ್ಯ ಏನಿರಲ್ಲ. ಒಂದ್ ಸಂದರ್ಭ, ಚರ್ಚ್ನಲ್ಲಿ ಪೂಜಾ ಸಂಸ್ಕಾರ ಕಾರ್ಯ ನಡೀತಾ ಇದೆ. ಒಬ್ಬ ಹೆಣ್ಣುಮಗು ತಾಯಿಯನ್ನು ಕುರಿತು, ಅಮ್ಮ ನೀನು ಅವರನ್ನು ನೋಡಬಲ್ಲೆಯಾ ಅಂತ ತಾಯಿಯನ್ನು ಕೇಳ್ತಾಳೆ. ತಾಯಿ ಯಾರನ್ನು ಅಂದ್ರೆ, ಆ ಪಾತ್ರಿಯ ಉಭಯ ಪಾರ್ಶ್ವದಲ್ಲಿರುವ ಇಬ್ಬರು ದೇವತೆಗಳನ್ನು. ನೋಡಿ, ಇಲ್ಲಿ ಮಗುಗೆ ಕಾಣಿಸ್ತಾ ಇದೆ, ತಾಯಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಮಕ್ಕಳ ದೈವ ಸಮಾನ ದೇವರಂತೆ ಅಂತ ಹೇಳ್ತೀವಿ. ಅವ್ರ ಮಕ್ಕಳ ಮನಸ್ಸು ಪರಿಶುದ್ಧವಾಗಿರ್ತದೆ, ವೈಟ್ ಪೇಪರ್ ಇದ್ದ ಹಾಗೆ. ಅಂತಹ ಒಂದು ಶುದ್ಧವಾಗಿರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ದೇವತೆಗಳು ಕಾಣಿಸ್ಕೊಳ್ತಾರೆ. ಇನ್ನು ಲೆಡ್ಬಿಟ್ ಅವರಿಗೆ ಸಂಬಂಧಪಟ್ಟ ಒಂದು ನಿದರ್ಶನವನ್ನ ಹೇಳ್ತಾರೆ, ಮತ್ತೆ ಅನಿಬೇಸೆಂಟ್ಗೆ ಸಂಬಂಧಪಟ್ಟ ಒಂದು ನಿದರ್ಶನವನ್ನ ಇಲ್ಲಿ ಕೊಡ್ತಾರೆ. ಲೆಡ್ಬಿಟ್ರ ಸಂಬಂಧಪಟ್ಟ ನಿದರ್ಶನ ಸರಳವಾಗಿದೆ, ಪ್ರಾಮುಖ್ಯವಾಗಿದೆ, ಏಕೆಂದ್ರೆ ಅದರಲ್ಲಿ ಅವರ ಪ್ರಾಣನೇ ಉಳಿತದೆ. ಒಂದ್ ದಿವಸ ಲೆಡ್ಬಿಟ್ರು ಮಳೆ ಗಾಳಿಯಿಂದ ಕೂಡಿದೆ, ರಾತ್ರಿ ಹೊತ್ತು ಕೂಡ ಹಿಡ್ಕೊಂಡು ತೋಪ್ನಲ್ಲಿ ಹೋಗ್ತಾ ಇರ್ತಾರೆ. ಆಗ ಅವ್ರಿಗೆ ತುಂಬಾ ಪರಿಚಿತವಾಗಿರ್ತಕ್ಕಂಥ ಒಂದು ಧ್ವನಿ ಇದ್ದಕ್ಕಿದ್ದಾಗೆ ತಟ್ಟನೆ ಕೇಳಬರುತ್ತೆ. ಆ ಧ್ವನಿ ನನ್ನ ಗುರುದೇವನದು, ಕೂಡಲೇ ಹಿಂದಕ್ಕೆ ಹೆಜ್ಜೆ ಹಾಕಿ ಸರಿ ಅಂತ ಆ ಒಂದು ಧ್ವನಿ ಬಂತು. ಅವ್ರ ತಕ್ಷಣ ಹಿಂದಕ್ಕೆ ಸರಿತಾರೆ. ಮೇಲಿನಿಂದ ಒಂದು ಲೋಹದ ಕೊಳವೆ ಅವರ ಕೊಡೆಯ ಮೇಲಿನ ಕೊಡೆ ಮೇಲೆ ಹಾಸಿ ಅದು ಕೆಳಗ್ ಬೀಳುತ್ತೆ. ಅದು ಬಿದ್ದ ಸ್ಥಳಕ್ಕೂ ನನಗೂ ಒಂದು ಗಜಕ್ಕಿಂತ ಕಡಿಮೆ ಇತ್ತು. ನೋಡಿದ ತಕ್ಷಣ ಹಿಂದಕ್ಕೆ ಬಂದ್ರು ಆ ಲೋಹದ ಕೊಳವೆ ಬೀಳುತ್ತೆ. ಆ ಭಾರವಾದ ಕೊಳವೆ ಅಷ್ಟು ಎತ್ತರದಿಂದ ರಭಸವಾಗಿ ಬಿದ್ದದ್ದು, ನನಗೆ ಎಚ್ಚರಿಕೆಯ ವಾಣಿ ಇಲ್ಲದಿದ್ರೆ ನನ್ನ ಸಾವೇ ಆಗ್ತಾ ಇತ್ತು. ಆ ಬೀದಿ ನಿಶ್ಶಬ್ದವಾಗಿತ್ತು. ಆ ಧ್ವನಿ ನಾನಿದ್ದ ಸ್ಥಳದಿಂದ 7,000 ಮೈಲಿ ದೂರದಿಂದ ನನ್ನ ಗುರುದೇವನಿಂದ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಲೆಡ್ಬಿಟ್ ತಮ್ಮ ಸ್ವಂತ ಅನುಭವವನ್ನ ಹೇಳ್ತಾರೆ. ಇನ್ನೊಂದು ತಮ್ಮ ಉದಾಹರಣೆ ಕೊಡ್ತಾರೆ. ನನ್ನ ತಮ್ಮನನ್ನ ಕೊಂದ ಒಬ್ಬ ಕಾಡು ಮನುಷ್ಯನ ಮೇಲೆ ಸೇಡು ತೀರಿಸ್ಕೊಳ್ತಕ್ಕಂತಹ ಮನೋಭಾವನೆಯಿಂದ, ಆತನನ್ನು ಕೊಲ್ಲುವಂತಹ ಘೋರ ಕರ್ಮದಿಂದ ನನ್ನ ತಮ್ಮನ ಪ್ರೇತಾತ್ಮವೇ ಬಂದು ನನ್ನನ್ನು ಪಾರು ಮಾಡಿತು. ಅವ್ರ ಎದುರಿಗೆ ಜೆರಾಡ್ ಅಂತ ತಮ್ಮ ಇದ್ರು, ಅವರನ್ನ ಎದುರಿಗೆನೆ ಕೊಂದಿರ್ತಾರೆ. ಆತನ ಮೇಲೆ ಆತ ಒಂದ್ಸಲ ಸಿಗಾಕೊಂಡಾಗ
ಆಮೇಲೆ ಸೇಡ್ ತಿರ್ಸ್ಕೊಳ ಮನೋಭಾವನೆಯಿಂದ ಕೊಲ್ಲಬೇಕು ಅಂತ ಹೋಗ್ತಾರೆ. ತಕ್ಷಣ ದರಾಳ್ ಪ್ರೇತಾತ್ಮನೆ ಬಂದು ಅಣ್ಣ ಕ್ಷಮಿಸ್ಬಿಡು, ಬಿಟ್ಬಿಡು, ಕೊಲ್ಬೇಡ ಅಂತ ಹೇಳ್ತದೆ. ನೋಡಿ, ಆವಾಗ ನಡೆದಿದ್ದ ಘಟನೆ ಯಾವಾಗ ಅಂತಂದ್ರೆ, ಈ ಘಟನೆ ಈ ನಮ್ಮ ಸೊಸೈಟಿ ಸ್ಥಾಪನೆಯಾಗುವುದಕ್ಕೆ ಬಹಳ ವರ್ಷಗಳ ಹಿಂದೆ ನಡೆದಿದೆ. ಆಗ ಈ ಕೆಲಸ ಸಾಧುವಾದ್ದೆ ಅಂತ ನಾನು ಅನ್ಕೊಂಡೆ. ಆದ್ರೆ ಈಗಿನ ಥಿಯಾಸಫಿ ಬೆಳಕಿನಲ್ಲಿ ಅಷ್ಟು ದೊಡ್ಡ ಪಾಪ ಕಾರ್ಯ ಇದು, ಅದರಿಂದ ಪಾರ ದೊಡ್ಡ ಸುಯೋಗ ಅಂತ ನಾನು ಅನ್ಕೊಳ್ತೀನಿ ಅಂತ ತಮ್ಮ ಸ್ವಂತ ಅನುಭವ ಹೇಳ್ತಾರೆ. ಮತ್ತೊಂದು ಬೆಸೆಂಟ್ರಿಗೆ ಸಂಬಂಧಪಟ್ಟ ಒಂದು ವಿಚಾರ ಇಲ್ಲಿ ಹೇಳ್ತಾರೆ. ಒಂದು ಸಂದರ್ಭ, ಒಂದು ಸ್ಥೂಲವಾಗಿರ್ತಕ್ಕಂತಹ ಅಪಾಯಕ ಬೆಸೆಂಟ್ರ ಸಿಕ್ಕಾಕೊಂಡ್ಬಿಡ್ತಾರೆ. ಒಂದು ಉದ್ರೇಕಗೊಂಡ ಜನಸಂದಣಿಯ ಮಧ್ಯದಲ್ಲಿದ್ದಾರೆ, ಅನೇಕರು ಹಿಂಸೆಗೆ ಗುರಿಯಾಗ್ತಾ ಇದ್ದಾರೆ. ಅಂತಹ ಅಪಾಯ ಸ್ಥಿತಿಯಿಂದ ಪಾರಾಗುವ ಅವಕಾಶವೂ ಇಲ್ಲದೆ ಪ್ರಾಣಾಪಾಯ ಖಚಿತವಾಗಿರ್ತದೆ. ಅಂತಹ ಅಪಾಯದಿಂದ ಪಾರಾಗುವುದು ಸಾಧ್ಯವೇ ಇಲ್ಲ ಆಗಿತ್ತು. ಅಂತಹ ಸನ್ನಿವೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಶಕ್ತಿ ಆಕೆ ನೆತ್ತಿಕೊಂಡು ಹೋಗಿ ಪಕ್ಕದ ಬೀದಿಗೆ ತಂದು ಬಿಟ್ಟಂತೆ ಭಾಸವಾಗ್ತದೆ. ಅಷ್ಟರಲ್ಲಿ ಇನ್ನಿಬ್ರು ಮೂರು ಜನ ವ್ಯಕ್ತಿಗಳು ಅಪಾಯದಿಂದ ತಪ್ಪಿಸ್ಕೊಂಡು ಬರ್ತಾ ಇದ್ದಾನೆ ಆಕೆ ನೋಡ್ತಾರೆ. ಅನಿಬೇಸೆಂಟ್ರು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಾವ್ ಇಷ್ಟೊಂದು ಕಷ್ಟ ಪಟ್ಕೊಂಡು ಎಷ್ಟು ತಪ್ಪಿಸ್ಕೊಂಡು ನಾವು ಇಲ್ಲಿ ಬರೋಕೆ ಎಷ್ಟು ಕಷ್ಟ ಆಯ್ತು, ಬೇಸೆಂಟ್ರು ಸಿಕ್ಕಿ ಸತ್ ಹೋಗಿರ್ಬೋದು ಅಂತ ಅನ್ಕೊಂಡಿದ್ರು. ಅರೆ, ಬೇಸೆಂಟ್ ಇರೋದನ್ನ ನೋಡಿ ಅವ್ರು ತುಂಬಾ ಆಶ್ಚರ್ಯ ಆಗುತ್ತೆ. ಬೇಸೆಂಟ್ರು ಈ ವಿಚಾರವನ್ನ ಬ್ಲವರ್ಸ್ಕಿ ಅಮ್ಮವ್ರ ಹತ್ರ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡು, ನಿನ್ನ ಕರ್ಮ ಅಂತಹ ಅಪಾಯಕರ ಪರಿಸ್ಥಿತಿಯಲ್ಲಿ ಮರಣವನ್ನು ಅನುಭವಿಸುವಂತೆ ವಿಧಾಯಕವಾಗಿರ್ಲಿಲ್ಲ. ಆದ್ದರಿಂದ ಮಹಾತ್ಮರಲ್ಲೊಬ್ಬರು ತಮ್ಮ ದೂತರಲ್ಲೊಬ್ಬರನ್ನು ಕಳುಹಿಸಿ ನಿನ್ನನ್ನು ಅಪಾಯದಿಂದ ರಕ್ಷಿಸಿದರು. ಏಕೆಂದ್ರೆ ನಿನ್ನ ಮೂಲಕ ನಡೆಯಬೇಕಾದ ಸೇವಾ ಕಾರ್ಯ ಇನ್ನೂ ಇತ್ತು ಅಂತ ಹೇಳ್ತಾರೆ. ಇದು ಹೇಗಪ್ಪ ಆಯ್ತು? ಈ ಬೀದಿಯಿಂದ ಆ ಬೀದಿ ಎತ್ಕೊಂಡು ಹೋಗಕ್ಕೆ ಹೇಗೆ ಸಾಧ್ಯ ಆಯ್ತು? ಮಕ್ಕಳೆಲ್ಲ ಎದುರುಗೆಲ್ಲ ಮರಿಗಳೆಲ್ಲ ಇರ್ತಾವಲ್ಲ, ಎಲ್ಲ ಅದು ಹೆಂಗೆ ಸಾಧ್ಯ ಆಯ್ತು ಅಂತಂದ್ರೆ, ಅಲ್ಲಿ ಒಂದು ವೈಜ್ಞಾನಿಕ ಕಾರಣ ಏನ್ ಕೊಡ್ತಾರೆ ಅಂತಂದ್ರೆ, ಅತಿವಾಯು ತತ್ವದಿಂದ ಮಾಡಲ್ಪಟ್ಟ ಒಂದು ಪರದೆಯನ್ನ ದೇಹದ ಸುತ್ತಲೂ ಆವರಿಸುವಂತೆ ಮಾಡಿದ್ರೆ ಆಗ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಹಗುರ ಆಗ್ಬಿಡ್ತಾರೆ. ಅದು ನೋಡಿ, ಸ್ಥೂಲ ದೇಹ ಒಂದೇ ಜಡ ಭಾರ ಎಲ್ಲ, ಆ ಸೂಕ್ಷ್ಮ ದೇಹಗಳಿಗೆ ಭಾರ ಇರಲ್ಲ, ಹಗುರವಾಗಿರ್ತದೆ. ಇನ್ನೊಬ್ರಿಗೆ ಕಣ್ಣಿಗೆ ಕಾಣಿಸಲ್ಲ. ಆ ರೀತಿ ಪರದೆ ಹಾಕೊಂಡು ಆ ರೀತಿ ಎತ್ಕೊಂಡು ಹೋಗಿ ಆ ಕಡೆ ಬಿಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. ಇನ್ನು ಮನೋಲೋಕದ ಒಂದು ಉದಾಹರಣೆ ಕೊಡ್ತಾರೆ. ಮನೋಲೋಕದ ಬಗ್ಗೆ ಒಂದು ಪರಿಶೋಧನೆ ಲೇಡ್ಬಿಟ್ರು ಮಾಡ್ತಾ ಇದ್ದಾರೆ. ಆಗ ಒಬ್ಬ ದೇವತೆ ಒಬ್ಬ ನಿಷ್ಣಾತವಾದ ಸಂಗೀತಗಾರನಿಗೆ ಗಾಂಧರ್ವ ಗಾನದ ವಿಷಯವಾಗಿ ಬೋಧೆಯನ್ನ ಕೊಡ್ತಾ ಇದ್ದದನ್ನ ಕಾಣ್ತಾರೆ. ಮತ್ತೊಂದು ಸಂದರ್ಭ, ಉನ್ನತ ಮಠದ ದೇವತೆಯು ವಿಶ್ವ ರಚನಾ ಕ್ರಮವನ್ನ ತೀವ್ರಾಕಾಂಕ್ಷೆಯುಳ್ಳ ಖಗೋಳ ಶಾಸ್ತ್ರಜ್ಞನಿಗೆ ಬೋಧೆ ಕೊಡ್ತಾ ಇರ್ತಕ್ಕಂಥದ್ದನ್ನ ಅವರು ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟ ಪರಿಶೋಧನೆ ಮಾಡ್ತಾ ಇದ್ದಾಗ ಈ ಒಂದು ವಿಚಾರ ಅವ್ರನ್ನ ಅವಾಗೆ ಅರಿವಾಗ್ತದೆ. ಬಹಳ ಕಾಲದ ಹಿಂದೆ ಈ ಮಾನವ ಕೋಟಿ ಬಾಲ್ಯಾವಸ್ಥೆಯಲ್ಲಿತ್ತು. ಆವಾಗ ಸಹಾಯ ಹೊರಗಡೆಯಿಂದ ಬರ್ತಾ ಇತ್ತು. ಮನುಗಳು, ಬುದ್ಧರು, ಉನ್ನತ ಮಟ್ಟದ ಅಧಿಕಾರ ವರ್ಗದವರು, ದೇವಗಣಗಳು, ಈಗ ನಾವು ವಿಮರ್ಶೆ ಮಾಡ್ತಾ ಇರ್ತಕ್ಕಂತಹ ಸಹಾಯ ಸಂಪತ್ತು ಎಲ್ಲಕ್ಕೂ ಕೂಡ ಉನ್ನತ ಮಟ್ಟದ ಮೂಲದಿಂದಲೇ ಸಹಾಯ ಒದಗ್ತಾ ಇತ್ತು. ಆದ್ರೆ ಈಗ ಮಾನವತೆಯ ಬೆಳವಣಿಗೆಯ ಮುಂದುವರೆದಂತೆ ಅದರ ಸಹಾಯಕರು ಅದರಿಂದಲೇ ಒದಗಬಲ್ಲರು. ಈಗ ಸಂಸ್ಕೃತಿ ನಾಗರಿಕತೆ ಬೆಳೆದಿದೆ, ಅದರ ಸಹಾಯಕರು ಅದರಿಂದಲೇ ಒದಗಬೇಕಾಗಿದೆ. ಮೊದಲು ಅಂತಹ ಸಹಾಯ ಮಾಡುವುದನ್ನು ನಾವು ಸ್ಥೂಲ ಲೋಕದಲ್ಲಿದ್ದ ಇಲ್ಲೇ ನಾವು ಕಲಿಬೇಕು, ಅನಂತರ ಮೇಲಿನ ಲೋಕದಲ್ಲಿ ಮಾಡ್ಲಿಕ್ಕೆ ಬರ್ತದೆ. ನಾವೆಲ್ಲರೂ ಇದಕ್ಕೆ ನಾವು ಸಹಾಯ ಮಾಡೋದಕ್ಕೆ ರೆಡಿ ಆಗ್ಲೇಬೇಕಾಗಿದೆ. ಅದೃಶ್ಯ ಸಹಾಯಕರ ಕೆಲಸವನ್ನು ಅರ್ಥ ಮಾಡಿಕೊಂಡು ನಾವು ಆ ಕಾರ್ಯದಲ್ಲಿ ಭಾಗವಹಿಸಬೇಕಾದ್ರೆ ಆ ಬಗ್ಗೆ ಇರುವ ನಾಸ್ತಿಕ ಮನೋಭಾವನೆ ಮೊದಲು ಕಳಚಿ ಹಾಕಬೇಕು. ಈ ಸ್ಥೂಲ ದೇಹ ಒಂದು ಹೊದಿಕೆ. ಪ್ರತಿ ರಾತ್ರಿಯೂ ಕೂಡ ನಿದ್ರಾ ಕಾಲದಲ್ಲಿ ಈ ಹೊದಿಕೆಯನ್ನು ತೆಗೆದು ಹಾಕ್ತೀವಿ, ಮರಣದಲ್ಲಿ ಕಾಯಂಆಗಿ ಕಳಿಸ್ತೇವೆ. ದಿವ್ಯ ದೃಷ್ಟಿ ಇರ್ತಕ್ಕಂಥವರಿಗೆ ಈ ಒಂದು ವಿಚಾರ ಕರತಲಾಮಲಕವಾದ ಸತ್ಯ ಅಂತ ಹೇಳ್ತಾರೆ. ಇದು ಒಂದು ಊಹೆಯಲ್ಲ, ಕಲ್ಪನೆಯಲ್ಲ. ಯಾರು ಸುಸಂಸ್ಕೃತ ವಿದ್ಯಾವಂತರಾಗಿ ಆಧ್ಯಾತ್ಮ ಮಾರ್ಗದಲ್ಲಿ ಸ್ವಲ್ಪವಾದರೂ ಪ್ರಗತಿ ಸಾಧಿಸಿರುತ್ತಾರೋ ಅಂತಹರಿಗೆ ಜಾಗೃತ್ ಪ್ರಜ್ಞೆಯಲ್ಲಿರುವಂತೆ ಕಾಮಲೋಕದಲ್ಲೂ ಪ್ರಜ್ಞಾವತ್ತಾಗಿ ವ್ಯವಹರಿಸಬಲ್ಲರು. ಪ್ರಜ್ಞಾವತ್ತಾಗಿ ವ್ಯವಹರಿಸುವ ಯೋಗ್ಯತೆ ಉಳ್ಳವರು ಮಾತ್ರ ಅದೃಶ್ಯ ಸಹಾಯಕ ತಂಡಕ್ಕೆ ಸೇರಿಕೊಳ್ಳಲು ಮನಸ್ಸು ಮಾಡಬಹುದು. ಮೇಲಿನ ಲೋಕದಲ್ಲಿ ಮಾಡಿದ ಸೇವಾ ಕಾರ್ಯವನ್ನ ಜಾಗೃತ್ ಪ್ರಜ್ಞೆಯಲ್ಲಿ ನೆನೆಸಿಕೊಳ್ಳಬೇಕಾದರೆ ಸ್ವತಃ ಯೋಗಾಭ್ಯಾಸದ ಮೂಲಕ ಶಿಕ್ಷಣ ಪಡೆಯಬೇಕಾಗ್ತದೆ. ನಾವೊಂದು ವೀಣೆ ನುಡಿಸ್ಬೇಕಾದ್ರಾಗ್ಲಿ, ಒಂದು ಸಂಗೀತ ಕಲಿಬೇಕಾಗ್ಲಿ,
ಹೇಗೆ ನಾವು ಶಿಕ್ಷಣ ಪಡ್ಕೊಳ್ತೀವೋ ಹಾಗೆ ಯೋಗಾಭ್ಯಾಸದ ಮೂಲಕ ಅಲ್ಲಿ ಆಗಿರ್ತಕ್ಕಂತ ಒಂದು ವಿಚಾರವನ್ನ ಇಲ್ಲಿ ನಾವು ಅನುಭವಿಸ್ಬೇಕು ಅಂತಂದ್ರೆ ಯೋಗಾಭ್ಯಾಸದ ಮೂಲಕ ಶಿಕ್ಷಣವನ್ನ ಪಡ್ಕೊಳ್ಬೇಕಾಗ್ತದೆ. ಈ ಒಂದು ಸಹಾಯ ಮಾನವರಿಗೆ ಮಾತ್ರನೇನಾ ಅಂತಂದ್ರೆ ಅಲ್ಲ, ಯಾರ್ಯಾರಿಗೆ ಸಹಾಯ ಬೇಕಾಗಿದೆ ಅಂದ್ರೆ ಪಶುವರ್ಗ, ಸಸ್ಯವರ್ಗ, ಭೂತ ವರ್ಗಗಳ ಸಂತರಣಕ್ಕೆ ಸಂಬಂಧಪಟ್ಟ ಸೇವಾ ಕಾರ್ಯವು ಕೂಡ ನಮ್ಮ ಕರ್ತವ್ಯವೇ. ಅವು ಕೂಡ ಮಾನವರ ಸಾಂಗತ್ಯದಿಂದಲೇ ಮುಂದುವರಿದು ಪ್ರಗತಿಯನ್ನು ಸಾಧಿಸಬೇಕಾಗಿದೆ. ಇನ್ನು ಪ್ರಾಣವನ್ನು ಉಳಿಸ್ತಕ್ಕಂತ ಒಂದು ಘಟನೆಯನ್ನ ಹೇಳ್ತಾರೆ. ಈ ಸಹಾಯಕ ಸೇನೆಯಲ್ಲಿ ಇಬ್ಬರು ಸೋದರರಿದ್ದಾರೆ. ಅವರ ಹಿಂದೆ ಈಜಿಪ್ಟ್ ದೇಶದಲ್ಲಿ ಸೋದರರಾಗಿ ಹುಟ್ಟಿದ್ರು. ಈ ಜನ್ಮದಲ್ಲೂ ಅಷ್ಟೇ ಪ್ರೇಮ ಮುಂದುವರಿತಾ ಇದೆ. ಈ ಜನ್ಮದಲ್ಲಿ ಒಬ್ಬ ಮಧ್ಯ ವಯಸ್ಕನಾಗಿದ್ದಾನೆ, ಇನ್ನೊಬ್ಬ ಚಿಕ್ಕವನಾಗಿದ್ದಾನೆ. ಆ ಚಿಕ್ಕವನ ಆದ್ರೂ ಕೂಡ ಅನಾತ್ಮ ತುಂಬಾ ಬೆಳೆದು ಸುಸಂಸ್ಕೃತಿಯಿಂದ ಕೂಡಿತ್ತು. ಇವರಿಬ್ಬರು ಕೂಡ ಗುಪ್ತ ವಿದ್ಯೆಯಲ್ಲಿ ತುಂಬಾ ಆಸಕ್ತರಾಗಿ ಸ್ಥೂಲ ದೇಹ ನಿದ್ರಿಸುವ ಕಾಲದಲ್ಲಿ ಮೇಲಿನ ಲೋಕದ ಪ್ರಜ್ಞೆ ಹೆಚ್ಚೆತ್ತು ಅಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವರಿಬ್ಬರು ಕೂಡ ಜೀವನ್ಮುಕ್ತ ಮಹಾತ್ಮರ ಮಾರ್ಗದರ್ಶನದಲ್ಲಿ ಸಮಯೋಚಿತವಾಗಿ ಸ್ಥೂಲ ಜೀವಿತದಲ್ಲಿ ಇರುವವರಿಗೂ ದೇಹ ಬಿಟ್ಟು ಮೇಲಿನ ಲೋಕದಲ್ಲಿ ಇರ್ತಕ್ಕಂಥವರಿಗೂ ಕೂಡ ಸೇವೆ ಮಾಡ್ತಾ ಇರ್ತಾರೆ. ಒಂದು ಘಟನೆ ಆದ್ಮೇಲೆ ಲೆಡ್ಬೀಟರ್ ಅವರಿಗೆ ಅದನ್ನ ಪತ್ರ ಮುಖೇನ ಬರೆದು ತಿಳಿಸ್ತಾ ಇರ್ತಾರೆ. ಒಂದಿವಸ ಇವರಿಬ್ರು ಸಹೋದರರಿಬ್ರು ಕೂಡ ಬೇರೆ ಉದ್ದೇಶಕ್ಕೆ ಹೋಗ್ತಾ ಇರ್ತಾರೆ. ಆಗ ಚಿಕ್ಕನ್ ಏನ್ ಮಾಡ್ತಾನೆ, ಸಿರಿಲ್ ಅಂತಕ್ಕಂಥವನು ಅದೇನು ಅಂತ ಗಟ್ಟಿಯಾಗಿ ಕೂಕೊಳ್ತಾನೆ. ಅಲ್ಲಿ ಒಂದು ಕಡೆಯಿಂದ ಒಂದು ಧ್ವನಿ ಬರುತ್ತೆ, ಕೂಡಲೇ ದಿಕ್ಕಿನ ಕಡೆ ಹೋಗ್ತಾರೆ. ಒಬ್ಬ ಹುಡುಗ ಕಡಿದಾದ ಬಂಡೆಯಿಂದ ಜಾರಿ ಕೆಳಕ್ಕೆ ಬಿದ್ದ್ಬಿಟ್ಟಿದ್ದಾನೆ. ಆತನಿಗೆ ಕಾಲು ಕೈ ಮುರಿದಿದೆ, ತೊಡೆಯಲ್ಲಿ ಗಾಯ ರಕ್ತ ಸೋರ್ತಾ ಇದೆ. ಆಗ ಸಿರಿಲ್ ಹೇಳ್ತಾನೆ, ಅಣ್ಣ ಕೂಡ್ಲೆ ಸಹಾಯ ಮಾಡೋಣ, ಇಲ್ದಿರೋ ಸತ್ತೋಗ್ಬಿಡ್ತಾನೆ ಅಂತ ಹೇಳ್ತಾನೆ. ನೋಡಿ ಇಂತಹ ಸಂದರ್ಭದಲ್ಲಿ ಸಹಾಯಕರು ಕೂಡಲೇ ಉಚಿತ ಉಪಾಯವನ್ನ ಕೈಗೊಳ್ಬೇಕು. ಏನ್ ಮಾಡ್ಬೇಕು ಅಂತ ತಕ್ಷಣ ಅವರು ಯೋಚನೆ ಮಾಡ್ಕೋಬೇಕು. ಎರಡು ಕೆಲಸಗಳು ತಕ್ಷಣ ಆಗ್ಬೇಕು. ಒಂದು ರಕ್ತ ನಿಲ್ಲಿಸ್ಬೇಕು, ಮತ್ತೊಂದು ಇನ್ನೊಬ್ರು ಸಹಾಯಕ್ಕೆ ಬೇಕು. ನೋಡಿ ಎರಡು ಕೆಲಸಗಳು ಕೂಡ ಆಗ್ಬೇಕಾಗಿದೆ. ತಕ್ಷಣ ಏನ್ ಮಾಡ್ಬೇಕು ಅಂತಕ್ಕಂಥ ಉಚಿತ ಉಪಾಯವನ್ನು ಅವ್ರು ಕಂಡುಕೊಳ್ಬೇಕಾಗ್ತದೆ. ಆಗ ದೊಡ್ಡವನ್ ಏನ್ ಮಾಡ್ತಾನೆ, ತಮ್ಮನನ್ನ ಸ್ಥೂಲ ರೂಪ ಕಟ್ಟಿಕೊಳ್ಳುವಂತೆ ಮಾಡಿ ಅವನ ಜೊತೆ ಇರ್ಬೇಕಾ ಸಹಾಯಕ್ಕೆ, ಅದನ್ನ ಬೇರೆ ಸಹಾಯನ ಕರ್ಕೊಂಡ್ ಬರೋದಕ್ಕೆ ಅಂತ ಅವನ್ ಹೋಗ್ಬೇಕಾಗಿದೆ. ಇನ್ನೊಬ್ಬರನ್ನ ತಾಯಿನಾರನ್ನ ಕರ್ಕೊಂಡ್ ಬರ್ಬೇಕು ಸಹಾಯಕ್ಕೆ. ಅಣ್ಣ ಅಲ್ಲಿಗೆ ಹೋಗ್ತಾನೆ, ಸ್ಥೂಲ ರೂಪ ಕಟ್ಕೊಳ್ಳುವಂತೆ ತಮ್ಮನ್ಗೆ ರೆಡಿ ಮಾಡ್ತಾನೆ. ಸಿರಿಲ್ ಕಾಣಿಸ್ಕೊಂಡ ಕೂಡಲೇ ಬಿದ್ದಿದ್ದ ಹುಡುಗನ ಕೊರಳಿನಲ್ಲಿದ್ದ ವಸ್ತ್ರವನ್ನು ತೆಗೆದು ತೊಡೆ ಹುಣ್ಣಿಗೆ ಕೊಟ್ಟುವಂತೆ ಹೇಳ್ತಾರೆ. ಆ ರಕ್ತ ಸುರಿದು ನಿಂತು ಹೋಯ್ತು. ಆಗ ಹುಡುಗನಿಗೆ ಅರ್ಧ ಎಚ್ಚರ ಇತ್ತು. ಆತನ ಕಣ್ಣು ಪ್ರಕಾಶಮಾನ ಕೊಳಿತಾ ಇರ್ತಕ್ಕಂತ ಸಿರಿಲ್ ಕಡೆ ತಿರುಗಿ, ನೀನು ದೇವತೆಯೋ ಅಂತ ಕೇಳ್ತಾನೆ. ಇಲ್ಲಪ್ಪ ನಾನ್ ದೇವತೆಯಲ್ಲ, ನಾನ್ ನಿನ್ ಸಹಾಯಕ್ಕೆ ಬಂದಿದ್ದೇನೆ ಅಂತ ಸಿರಿಲ್ ಸಂತೈಸ್ತಾ ಇರ್ತಾನೆ. ಆಗ ದೊಡ್ಡವನು ಆತನ ತಾಯಿಯನ್ನು ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾನೆ. ಆಗ ತಾಯಿಯ ಮನಸ್ಸಿಗೆ ನಿನ್ನ ಮಗ ಅಪಾಯ ಸ್ಥಿತಿಯಲ್ಲಿದ್ದಾನೆ ಅಂತ ಯೋಚನೆ ಹುಟ್ಟುವಂತೆ ಮಾಡೋದಕ್ಕೆ ತುಂಬಾ ಶ್ರಮ ಆಗುತ್ತೆ. ಒಟ್ಟಾರೆ ಶ್ರಮ ಪಟ್ಟು ನಿನ್ ಮಗ ಅಪಾಯ ಸ್ಥಿತಿಯಲ್ಲಿದ್ದಾನೆ, ನನ್ ಮಗನ್ ನಾನ್ ನೋಡ್ಬೇಕು ಅಂತಕ್ಕಂಥ ಒಂದು ಕಾತರ ಆಕೆ ಬರ್ಬೇಕು. ಆತ ಅವ್ ಶ್ರಮ ಪಟ್ಟು ಮಾಡ್ತಾರೆ. ಆಕೆ ನನ್ ಮಗನ್ ನೋಡ್ಬೇಕು ಅಂತ ಹೊರಟು ಕೂಡ್ಲೆ ಆಕೆಗೆ ಮಗನಿರುವ ಕಡೆಗೆ ಬರುವಂತೆ ಆಂತರಂಗಿಕ ಸಲಹೆಯನ್ನ ಕೊಡ್ತಾರೆ. ಅಲ್ಲದೆ ಸಿರಿಲ್ ಆ ಹುಡುಗನ ಕಣ್ಣಿಗೆ ಮಾಯವಾಗದಂತೆ ಆತನ ಸ್ಥೂಲದ ರೂಪ ಖಚಿತವಾಗಿ ಮುಂದುವರಿಯುವಂತೆ ಇಚ್ಛಾಶಕ್ತಿಯನ್ನು ಪ್ರಯೋಗ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಈ ದೇಹ ಕಾಮ ದೇಹ ಆತನ ಸ್ಥೂಲ ದೇಹ ಏರ್ಪಡಿಸ್ಕೊಟ್ಟಿದ್ದಾರೆ. ಅದು ಗಮನ ಕೊಡದೆ ಹೋದ್ರೆ ಅದು ಕರಗಿ ಹೋಗ್ತದೆ. ಆದ್ರಿಂದ ಸ್ಥೂಲ ರೂಪ ಕರಗಿ ಹೋಗದೆ ಇರೋದಕ್ಕೂ ಆ ಹುಡುಗನ ತಾಯಿಯನ್ನ ಸರಿಯಾದ ದಾರಿಯಲ್ಲಿ ಕರ್ತರಬೇಕು. ಎರಡೂ ಕೂಡ ಏಕಕಾಲದಲ್ಲಿ ಗಮನ ಹರಿಸ್ಬೇಕಾಗಿತ್ತು. ಇದು ಶ್ರಮ ಸಾಧ್ಯವಾದ ಕೆಲಸ. ಈ ತಾಯಿಗೆ ಆಂತರಂಗಿಕ ಸಲಹೆ ಕೊಟ್ಟು ಕರ್ಕೊಂಡ್ ಬರಬೇಕು. ಅಲ್ಲಿ ಸಿರಿಲ್ನ ಸ್ಥೂಲ ರೂಪ ಕರಗಿ ಹೋದಂತೆ ಅದಕ್ಕೂ ಇಚ್ಛಾಶಕ್ತಿ ಪ್ರಯೋಗ ಮಾಡಬೇಕು. ಎರಡೂ ಕೆಲಸ ಒಟ್ಟಾರೆ ಮಾಡಬೇಕಾದ್ದು ತುಂಬಾ ಶ್ರಮ ಸಾಧ್ಯವ ಕೆಲಸ. ಈ ಘಟನೆ ನಡೆದದ್ದು ಸೂರ್ಯೋದಯದ ಸಮಯದಲ್ಲಿ. ಲೆಡ್ಬೀಟರ್ ಅವರು ಅದಕ್ಕೆಲ್ಲ ಅವ್ರ ವರದಿ ಎಲ್ಲ ಅವ್ರಿಗೆ ಒಪ್ಪಿಸಿದ್ರು. ಲೆಡ್ಬೀಟರ್ ಸಾಯಂಕಾಲ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಹುಡುಗ ಗುಣಮುಖನಾಗ್ತಾ ಇರ್ತಕ್ಕಂಥ ಚಿಹ್ನೆ ಕಂಡು ಬಂತು. ತಾಯಿ ಮತ್ತು ಮಗ ತಮ್ಮ ಅನುಭವನ ಎಲ್ಲರ ಹತ್ರನು ಹೇಳ್ಕೊಂತಾರೆ. ಆಗ ಗ್ರಾಮದಲ್ಲಿ ವರ್ಷಕ್ಕೊಮ್ಮೆ ಅದರ ಜ್ಞಾಪಕಾರ್ಥವಾಗಿ ಮತೀಯ ಸಂಸ್ಕಾರ ಕಾರ್ಯ ಏರ್ಪಾಡಾಗ್ತದೆ. ಜನರಿಗೆ ದೈವಿಕ ನೆರವು ಜನರನ್ನು ರಕ್ಷಿಸ್ತಾ ಇದೆ ಎಂಬ ನಂಬಿಕೆ ದೃಢವಾಗ್ತದೆ. ಆಗ ಲೆಡ್ಬಿಟ್ರು ಏನ್ ಮಾಡ್ತಾರೆ, ಆ ಹುಡುಗ ಬಿದ್ದಿದ್ನಲ್ಲ ಆ ಹುಡುಗ ಅವನ ಹಿಂದಿನ ಜನ್ಮಗಳು ನೋಡ್ತಾರೆ. ಅದರಲ್ಲಿ ಸಿರಿಲ್ ಎಂಬ ಹುಡುಗ ಹೀಗಿದ್ದಾನ ಸಿರಿಲ್ಲು, ಆ ಹುಡುಗನ ಪ್ರಾಣವನ್ನ ತನ್ನ ಪ್ರಾಣಕ್ಕೆ ಉಂಟಾದ ಧಕ್ಕೆಯನ್ನು ಲೆಕ್ಕಿಸದೆ ಆ ಹುಡುಗ ಉಳಿಸಿದ್ನಂತೆ. ನೋಡಿ ಯಾವುದೋ ಒಂದು ಜನ್ಮದಲ್ಲಿ ಈ ಸಿರಿಲ್ನನ್ನ, ಈಗ ಬಿದ್ದಿರ್ತಕ್ಕಂತ ಹುಡುಗ ಯಾವುದೋ ಜನ್ಮದಲ್ಲಿ
ತನ್ನ ಪ್ರಾಣಕ್ಕೆ ಉಂಟಾದ ಧಕ್ಕೆಯನ್ನು ಕೂಡ ಲೆಕ್ಕಿಸದೆ ಅದನ್ನು ಉಳಿಸಿದ್ರು. ಅದರ ಫಲ ಈಗ ಆತನ ಕಷ್ಟಕ್ಕೆ ನೆರವಾಗ್ತಾನೆ. ನೋಡಿ ಕರ್ಮ ಕಟ್ಟಳೆ ಎಷ್ಟು ನಿಧಾನವಾಗಿ ಆದ್ರೂ ಕೂಡ 100% ನ್ಯಾಯವನ್ನ ಒದಗಿಸಿ ಕೊಡ್ತಾರೆ. ಹಾಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಇಬ್ಬರು ಸೋದರರು ಅಂತ, ಇಲ್ಲಿಬ್ರು ಮಕ್ಕಳಿದ್ದಾರೆ. ಆ ಮಕ್ಕಳು ಇಬ್ರು ಮಕ್ಕಳು ಕೂಡ ಒಬ್ಬ ಸಭ್ಯ ಗೃಹಸ್ಥನ ಮಕ್ಕಳು. ಮಕ್ಕಳಿಗೆ ಒಳ್ಳೆ ಸ್ವಭಾವ ಇದೆ, ಆರೋಗ್ಯ ಇದೆ, ಪ್ರೀತಿ ವಿಶ್ವಾಸ ಎಲ್ಲ ಚೆನ್ನಾಗಿದೆ, ಬಹಳ ಅನ್ಯೋನ್ಯವಾಗಿ ಬಹಳ ಚೆನ್ನಾಗಿದ್ದಾರೆ. ದೊಡ್ಡವನ ಹೆಸರು ಲಾನ್ಸ್ ಲಾಟ್ ಅಂತ ಹೇಳಿ, ಆತನಿಗೆ 14 ವರ್ಷ, ಕಿರಿಯವನಿಗೆ ವಾಲ್ಟರ್ ಅಂತ, ಆತನಿಗೆ 11 ವರ್ಷ. ಇವರಿಬ್ರು ಬಹಳ ಚೆನ್ನಾಗಿರ್ತಾರೆ. ಒಂದಿವಸ ದೊಡ್ಡವನಿಗೆ ಕಿರಿಯ ಕುದುರೆಯಿಂದ ಬಿದ್ದು ಸತ್ತು ಹೋಗ್ಬಿಡ್ತಾನೆ. ಆಗ ಕಿರಿಯವನಿಗೆ ಏನಾಗುತ್ತೆ, ಪ್ರಪಂಚವೇ ಬರಿದಾಗ್ಬಿಡ್ತದೆ, ದುಃಖ ವಿಪರೀತವಾಗ್ಬಿಡ್ತದೆ, ಊಟ ನಿದ್ರೆ ಎಲ್ಲ ನಿಂತು ಹೋಗ್ಬಿಡ್ತದೆ. ತಾಯಿ ಎಷ್ಟು ಪ್ರೋತ್ಸಾಹ ಮಾಡಿದ್ರು, ಉಪದೇಶ ಕೊಟ್ರು, ಎಲ್ಲ ಕೂಡ ವ್ಯರ್ಥವಾಗ್ಬಿಡ್ತದೆ. ನಿನ್ನ ಅಣ್ಣ ಸ್ವರ್ಗದಲ್ಲಿ ಇದಾನಪ್ಪ ಅಂತ ಅಂದ್ರೂ ಕೂಡ ಆತ ಏನ್ ಹೇಳ್ತಾನೆ, ನಾನ್ ಜೊತೆ ಇಲ್ಲ, ಅದಕ್ಕೆ ಅವ್ನು ಸುಖವಾಗಿರೋ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾನೆ. ನಿನ್ನ ಅಣ್ಣ ಪಕ್ಕದಲ್ಲೇ ಇದ್ದಾನೆ ಅಂತ ಮನಸ್ಸಿಗೆ ಬರುವಂತ ಏನ್ ಮಾಡುದು ಕೂಡ ಮಾಡೋ ಸಾಧ್ಯನೇ ಆಗ್ಲಿಲ್ಲ. ಇಂತಹ ಸಂತಾಪಕರ ಸಂದರ್ಭದಲ್ಲಿ ಸಿರಿಲ್ ಎಂಬ ಅದೃಶ್ಯ ಸಹಾಯಕನ ಗಮನ ಈ ಕಡೆ ಹರಿತದೆ. ಅವನು ಸತ್ತು ಹೋಗಿ ಮೇಲೆ ಹೋಗ್ತಲ್ ಇದ್ನಲ್ಲ ಅಣ್ಣನಿಗೆ, ನಿನ್ ತಮ್ಮನ ಸಂಪರ್ಕ ಹೊಂದೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಉತ್ತೇಜನ ಕೊಡ್ತಾನೆ. ಆಗ ಅಣ್ಣನ ಮನಸ್ಸು ಶಾಂತವಾಗುತ್ತೆ. ಆಗ ಸಿರಿಲ್ ಹತ್ರ ಬಂದು, ನಿನ್ನ ಅಣ್ಣ ಸತ್ತಿಲ್ಲಪ್ಪ, ನಿಮ್ ಪಕ್ಕದಲ್ಲೇ ಇದ್ದಾನೆ, ವ್ಯಸನ ಪಡಬೇಕಾಗಿಲ್ಲ ಎಂದು ಎಷ್ಟು ಸೂಚನೆ ಕೊಟ್ರು ಸಾರ್ಥಕ ಆಗ್ಲಿಲ್ಲ, ತುಂಬಾ ದುಃಖ ಪಡ್ತಾ ಇರ್ತಾನೆ. ಆಗ ಸಿರಿಲು ಧೃತಿ ಕಳ್ಕೊಂಡ ಧೈರ್ಯವಾಗಿ ಏನ್ ಮಾಡ್ತಾನೆ, ಇಂತಹ ಸ್ಥಿತಿಯ ಸಹಾಯ ಮಾಡಲೇಬೇಕು ಅಂತಕ್ಕಂಥ ತೀವ್ರ ಇಚ್ಛೆಯಿಂದ ಪ್ರಯತ್ನ ಪಡ್ತಾನೆ. ಸ್ಥೂಲ ರೂಪ ಮೈಗೂಡಿ ವಾಲ್ಟರ್ ಅನ್ನ ಮುಟ್ಟುವಷ್ಟಾಗ್ತದೆ. ಮುಟ್ಟಿ ವಾಲ್ಟರ್ನ ಮುಟ್ಬಿಟ್ಟು, ನೋಡಿ ನನ್ನ ಅಣ್ಣ ಪಕ್ಕದಲ್ಲೇ ಇದ್ದಾನೆ, ನೀನ್ ಸಮಾಧಾನ ಪಡಿಸೋ ಪ್ರಯತ್ನ ಪಡ್ತಾ ಇದ್ದಾನೆ ಅಂತಂದಾಗ ವಾಲ್ಟರ್ನಿಗೆ ಸ್ವಲ್ಪ ಧೈರ್ಯ ನಂಬಿಕೆ ಎಲ್ಲ ಬರುತ್ತೆ. ಆಗ ಹೇಳ್ತಾನೆ ಸಿರಿಲ್ಗೆ, ನೀನು ನನ್ನ ವಿಷಯ ಎಷ್ಟೋ ಒಂದು ದಯೆ ತೋರಿಸ್ತಾ ಇದೀಯಲ್ಲ, ಇದ ನಾನ್ ನಂಬ್ತೀನಿ, ಆದ್ರೆ ನನ್ನ ಅಣ್ಣ ನಾನೇನ್ ಸುಖವಾಗಿದ್ದೀನಿ ಅಂತ ಹೇಳುವಷ್ಟು ಕಾಣಿಸಿಕೊಂಡ್ರು ಕೂಡ ನನಗೆ ತೃಪ್ತಿ ಆಗ್ತದೆ ಅಂತ ಸಮಾಧಾನವಾಗಿ ಹೇಳ್ತಾನೆ. ಇವಾಗ ನೀನ್ ಹೇಳ್ತಾ ಇದೀಯ, ನನ್ನ ಮುಟ್ಟಿ ಹೇಳ್ತಾ ಇದೀಯ, ನಂಗೆ ಸಂತೋಷ ಆಗ್ತಾ ಇದೆ, ಸಮಾಧಾನ ಆಗ್ತಾ ಇದೆ, ಅದಿಷ್ಟು ಹೇಳ್ತಾ ಇದೀಯ ಸಮಾಧಾನವಾಗಿದ್ರು ಕೂಡ ನನ್ನ ಅಣ್ಣನೇ ಕಾಣಿಸ್ಕೊಂಡು ನನಗೆ ಸುಖವಾಗಿದ್ದೀನಿ ಅಂತ ಅಷ್ಟು ಕಾಣಿಸ್ಕೊಂಡ್ರೆ ನನ್ ಸಮಾಧಾನ ಆಗ್ತದೆ ಅಂತ ಹೇಳ್ತಾನೆ. ಆಗ ಸಿರಿಲು ಆ ಸಾಧ್ಯ ಇಲ್ಲ ಅಂತ ಹೇಳಬೇಕು ಅನ್ನೋಷ್ಟರಲ್ಲಿ ಅವರ ಗುರುದೇವರು ಕಾಣಿಸ್ಕೊಳ್ತಾರೆ. ಚಿಕ್ಕ ಹುಡುಗನ ಬಯಕೆ ಇಷ್ಟೆಲ್ಲ ನೆರವೇರ್ತದೆ ಅಂತ ಆಶ್ವಾಸನೆ ಕೊಡು ಎಂಬ ಸೂಚನೆ ಬರುತ್ತೆ. ಸರಿ, ಗುರುಗಳ ದಯೆಯಿಂದ ಕೂಡಲೇ ಏನ್ ಮಾಡ್ಬೇಕು ಅಂತ ಸಿರಿಲ್ಗೆ ತೋಚುತ್ತೆ. ತಕ್ಷಣ ಅವನು ಸಹಾಯಕ್ಕೆ ಮನೆಗೆ ಬರ್ತಾನೆ. ಆಗ ತುರ್ತು ಪ್ರಸಂಗ ಅರ್ಥ ಮಾಡ್ಕೊಂಡು ಆ ಅಣ್ಣ ಲಾನ್ಸ್ ಲಾಟ್ ಅನ್ನ ಸ್ಥೂಲ ರೂಪಕ್ಕೆ ಪರಿವರ್ತನೆ ಮಾಡ್ತಾನೆ, ತಮ್ಮನೊಡನೆ ಸಂಪರ್ಕ ಪಡೆಯುವಂತೆ ಏರ್ಪಾಟು ಮಾಡ್ತಾನೆ. ಇಬ್ಬರು ಸೋದರರಿಗೂ ಕೂಡ ವರ್ಣಿಸಲು ಅಸಾಧ್ಯವಾದಷ್ಟು ಆನಂದವಾಗ್ಬಿಡ್ತದೆ. ಆವಾಗ ಸಿರಿಲ್ ಹೇಳ್ತಾನೆ ಚಿಕ್ಕವನ್ಗೆ, ಇದು ಪದೇ ಪದೇ ಲಭಿಸಲಾರದು, ಅಣ್ಣ ಪಕ್ಕದಲ್ಲಿರುವುದು ನಿನಗೆ ಅರಿವಾಗದಿರಬಹುದು, ಪ್ರತಿ ರಾತ್ರಿಯೂ ನಿದ್ರೆ ಸೇರ್ಕೊಳ್ಬಹುದು, ಬೆಳಿಗ್ಗೆ ನಿನಗೆ ಜ್ಞಾಪಕಕ್ಕೆ ಬರದಿರಬಹುದು ಅಂತ ಹೇಳಿ ಹೋಗ್ತಾನೆ. ಅದ್ಭುತ ಅಂದ್ರೆ ಏನಾಯ್ತಪ್ಪ ಇಲ್ಲಿ ಅಂತಂದ್ರೆ, ರಾತ್ರಿ ಅನುಭವ ಬೆಳಿಗ್ಗೆ ಜ್ಞಾಪಕಕ್ಕೆ ಬರುವಂತಾಗ್ಬಿಡುತ್ತೆ. ರಾತ್ರಿ ಅಣ್ಣನ ಜೊತೆಲೆಲ್ಲ ಇರ್ತಕ್ಕಂತ ಒಂದು ಅನುಭವ, ಆ ಒಂದು ಸಂತೋಷ ಬೆಳಿಗ್ಗೆ ಎದ್ದಾಗ್ಲೂ ಕೂಡ ಅವನ್ಗೆ ಜ್ಞಾಪಕ ಬಂದ್ಬಿಡುತ್ತೆ. ಆಗ ಒಂದು ದುಃಖ ಎಲ್ಲ ಮಾಯವಾಗ್ಬಿಡ್ತದೆ. ಅಲ್ಲದೆ ಸಿರಿಲ್ ಜೊತೆ ಪ್ರತಿ ರಾತ್ರಿಯೂ ಹೋಗಿ ಸೇರಿಕೊಂಡು ಅದೃಶ್ಯ ಸಹಾಯ ಕಾರ್ಯವನ್ನು ಕೈಗೊಂಡು, ಸತ್ತವರಿಗೂ ಬದುಕಿರುವವರಿಗೂ ಸಹಾಯ ಕಾರ್ಯವನ್ನು ಕೈಗೊಂಡು ಅದೃಶ್ಯ ಸಹಾಯಕರ ಗುಂಪಿಗೆ ಇಬ್ರು ಕೂಡ ಸದಸ್ಯರಾಗ್ತಾರೆ. ನಮ್ಗೆ ಇಷ್ಟ ಆನಂದ ಆಯ್ತಲ್ಲ, ನಮ್ಮ ಆನಂದನ ಬೇರೆಗೂ ಹಂಚ್ಕೋಬೇಕು, ಅವರು ಚೆನ್ನಾಗಿರ್ಬೇಕನ್ನೋ ದೃಷ್ಟಿಯಿಂದ ಅದೃಶ್ಯ ಸಹಾಯಕರ ಗುಂಪಿಗೆ ಅವರಿಬ್ರು ಕೂಡ ಅವ್ರು ಸೇರ್ಕೊಂತಾರೆ. ಇನ್ನೊಂದು ನೋಡಿ, ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂತ ಒಂದು ವಿಚಾರ ಇದು. ಆತ್ಮಹತ್ಯೆಯನ್ನು ತಪ್ಪಿಸಿದ್ದು ಅಂತ, ಒಂದ್ ರಾತ್ರಿ ಲೆಡ್ವಿಟ್ರು ಇರ್ತಾರೆ, ಅವರು ಬೇರೊಬ್ಬರ ಹತ್ರ ಒಂದು ಪತ್ರ ಬರೆಸ್ತಾ ಇರ್ತಾರೆ. ಅವ್ರ ಜೊತೆಗೆ ಇನ್ನೊಬ್ಬ ಸಹಾಯಕ ಪ್ರತಿನಿತ್ಯ ಬಂದು ಲೆಡ್ವಿಟ್ರನ್ ಕರ್ಕೊಂಡು ಹೊರಗಡೆ ಹೋಗಿ ಸಹಾಯ ಕಾರ್ಯ ಮಾಡ್ತಾ ಇರ್ತಾರೆ. ಆಗ ಆ ಒಂದು ಸಹಾಯಕ ಬರ್ತಾನೆ, ಬಂದು ಬನ್ನಿ ಅಂತ ಕರೆದಾಗ ಸ್ವಲ್ಪ ಹೊತ್ತು ಕಾದಿರು, ನಾನೇನೋ ಪತ್ರ ಬರೆಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಆತ ಏನ್ ಮಾಡ್ತಾನೆ, ಅಲ್ಲೇ ಬಂಗಾಳ ಕೊಲ್ಲಿ ಮೇಲೆ ಸುತ್ತಾಡ್ತಾ ಇರ್ತಾನೆ. ಸುತ್ತಾಡ್ತಾ ಇದ್ದಾಗ ಹಡಗಿನ ಒಂದು ಕ್ಯಾಬಿನ್ ಒಳಗಿಂದ ನಿರಾಶೆಯನ್ನು ವ್ಯಕ್ತಪಡಿಸ್ತಕ್ಕಂತ ಬೂದು ಬಣ್ಣದ ಪ್ರಕಾಶ ಬರ್ತಾರೆ. ಅದನ್ನ ಕಂಡು ಕೂಡಲೇ ಅಲ್ಲಿ ಹೋಗಿ ನೋಡ್ತಾನೆ, ಒಬ್ಬ ಮನುಷ್ಯ ತನ್ನ ಕೈಯಲ್ಲಿ ಪಿಸ್ತೂಲ್ ಅನ್ನು ಹಿಡ್ಕೊಂಡು ತನ್ನ ಹಣೆಗೆ ಅದರ ಮೂತಿಯನ್ನು ಇಟ್ಟು ಪುನಃ ಕೆಳಗಿಳಿಸ್ತಾನೆ. ತಕ್ಷಣ ಅವ್ನ್ಗೆ ಏ ರೀತಿ ಮಾಡ್ಬೇಕು, ಹೆಂಗ್ ಸಹಾಯ ಮಾಡ್ಬೇಕು ನಾನು ತೋಚಲಿಲ್ಲ. ತಕ್ಷಣ ಲೆಡ್ವಿಟ್ ಹತ್ರ ಬಂದ್ಬಿಟ್ಟು, ಕೂಡ್ಲೆ ಬನ್ನಿ,
ಒಬ್ಬ ಆತ್ಮಹತ್ಯೆ ಕಾರ್ಯ ತೊಡಗಿದ್ದಾನೆ ಅಂತ ಹೇಳ್ತಾರೆ. ಆಗ ಲೆಡ್ವಿಡ್ ತಕ್ಷಣ ತಮ್ಮ ಕಾರ್ಯ ನಿಲ್ಲಿಸ್ಬಿಟ್ಟು ತಮ್ಮ ದೇಹದಲ್ಲಿ ಸೋಫಾದ ಮೇಲೆ ಬಿಟ್ಬಿಟ್ಟು ಆತನ ಹಿಂಬಾಲಿಸ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ, ಮೊದಲನೇದಾಗ ಮಾಡಿದ್ದು ಆತನ ಮನಸ್ಸಿಗೆ ಈ ಕಾರ್ಯವನ್ನ ನೀನು ಸದ್ಯಕ್ಕೆ ನಿಲ್ಲಿಸಿ ಮುಂದಕ್ಕೆ ಹಾಕುವುದು ಒಳ್ಳೆಯದು ಎಂಬ ಸಲಹೆ ಪ್ರಬಲವಾಗಿ ಅವ್ರ ಮನಸ್ಸಿಗೆ ಬರುವಂತೆ ಮಾಡ್ತಾರೆ. ಏನ್ ಈ ಕಾರ್ಯ ಮಾಡ್ತಾ ಇದೆಯಾ, ಸದ್ಯಕ್ಕೆ ನಿಲ್ಲಿಸು, ಅದನ್ನ ಮುಂದಕ್ಕೆ ಹಾಕೋದು ಒಳ್ಳೆಯದು ಅಂತಕ್ಕಂಥ ಸಲಹೆ ಪ್ರಬಲವಾಗಿ ಬರುವಂತೆ ಮಾಡ್ತಾರೆ. ಕೂಡಲೇ ಆತನ ಅಂಗೀಕರಿಸಿ ತಟಸ್ಥನಾಗ್ತಾನೆ, ಅದು ಅದನ್ನ ಅರ್ಥ ಮಾಡ್ಕೊಂಡ ತಟಸ್ಥನಾಗ್ತಾನೆ. ಆಗ ಸಹಾಯಕ ನಾನು ಅಲ್ಲೇ ಬಿಟ್ಬಿಟ್ಟು ಮತ್ತೆ ಪಿಸ್ತೂರೊಂದೇ ತೆಗೆದುಕೊಂಡಕ್ ಹೋದ್ರೆ ತಕ್ಷಣ ಬಾ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಪೂರ್ತಿ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆ ಕೆಲಸ ಪೂರ್ತಿ ಮಾಡಿಕೊಂಡು ಮತ್ತೆ ಬರ್ತಾರೆ. ಆಗ ಬಂದು ಈತನನ್ನ ನೋಡ್ತಾರೆ, ಈತ ಒಬ್ಬ ಹಡಗಿನ ಅಧಿಕಾರಿ, ಅವನು ಒಬ್ಬ ಹೆಂಗಸಿಗೆ ಶಕ್ತಿ ಮೀರಿ ಬಹುಮಾನ ಕೊಡ್ಬೇಕಾಗಿ ಬಂದಿರುತ್ತೆ. ಆಗ ಏನ್ ಮಾಡ್ತಾನೆ, ಶಕ್ತಿ ಮೀರಿ ಬಹುಮಾನ ಕೊಡ್ಬೇಕಲ್ಲ ಅಂತ ಇರೋ ದೊಡ್ಡ ಸಾಧ್ಯ ಬಂತಲ್ಲ, ಏನ್ ಮಾಡ್ತಾನೆ, ಹಡಗಿನ ಲೆಕ್ಕದಿಂದ ಅಪಹರಣ ಮಾಡಿಬಿಟ್ಟಿದ್ದ. ಅದು ಕೂಡ್ಲೇ ಗೊತ್ತಾಗ್ಬಿಟ್ಟಿತ್ತು, ಅಪಮಾನಕ್ಕೆ ಗುರಿಯಾಗ್ಬೇಕಲ್ಲ ಎಂಬ ಭೀತಿ ಆತನಿಗೆ ಆತ್ಮಹತ್ಯೆಗೆ ಪ್ರೇರೇಪಿಸಿತ್ತು. ಈಗ ಅಧಿಕಾರಿ ಹಣ ಅಪಹರಿಸ್ಬಿಟ್ಟಿದ್ದಾನೆ, ತಕ್ಷಣ ಗೊತ್ತಾಗ್ಬಿಟ್ಟಿದೆ, ಈಗ ನಾನು ಆತ್ಮಹತ್ಯೆಗೆ ಪ್ರೇರಣೆ ಆಗ್ಬಿಟ್ರೆ ಬೇರೆ ಗತಿ ಇಲ್ವಲ್ಲ, ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಆತ್ಮಹತ್ಯೆಗೆ ಪ್ರೇರೇಪಣೆ ಕೊಟ್ಟಿತ್ತು. ಮತ್ತೆ ಅವನ ತಾಯಿಗೆ ಅವನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಇನ್ನ ಸಾವು ಸತ್ತೋಗ್ಬಿಟ್ಟು ತಾಯಿ ಅನಾಥಳಾಗ್ತಾಳೆ ಮತ್ತು ಭವಿಷ್ಯ ಕಲುಷಿತವಾಗ್ತದೆ, ಮುಂದೆ ದುಃಖಕ್ಕೆ ಒಳಗಾಗ್ತಕ್ಕಂಥದ್ದು ಖಂಡಿತ ಎಂಬ ಅಭಿಪ್ರಾಯ ಅವನ ಮನಸ್ಸಿಗೆ ಬರುವಂತೆ ಮಾಡ್ತಾರೆ. ತಾಯಿ ಫೋಟೋ ತೆಗೆದು ನೋಡುವಂತೆ ಸಲಹೆಯನ್ನು ಕೊಡ್ತಾರೆ. ತನ್ನ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಆತ್ಮಹತ್ಯೆ ಸರ್ವತಃ ಅಲ್ಲ, ನಂತರವೂ ಕೂಡ ಅಪಕೀರ್ತಿ ಬರ್ತದೆ. ಈ ವಿಚಾರ ತಲೆ ಒಳಗೆ ಚೆನ್ನಾಗಿ ಬರೋ ಹಂಗೆ ಮಂದಟ್ ಮಾಡಿಸ್ತಾರೆ. ನಿನ್ ತಾಯಿ ಫೋಟೋ ತೆಗೆದು ನೋಡು, ನೀನು ಏನು ಅಪರಾಧ ಮಾಡಿಬಿಟ್ಟಿದ್ಯಾ, ಅದಕ್ಕೆ ಪ್ರಾಯಶ್ಚಿತ್ತ ಆತ್ಮಹತ್ಯೆ ಸರ್ವತಃ ಅಲ್ಲ, ನಂತರವೂ ಕೂಡ ನಿನ್ಗೆ ಅಪಕೀರ್ತಿ ಬರ್ತದೆ ಅಂತ ಅವ್ರಿಗೆ ಚೆನ್ನಾಗಿ ಹೇಳಿ ಅದಕ್ಕೆ ಬದಲಾಗಿ ನೀನ್ ಏನ್ ಮಾಡ್ಬೇಕಪ್ಪ ಇವಾಗ ಅಂತಂದ್ರೆ, ನಿನ್ನ ಕ್ಯಾಪ್ಟನ್ ದಯಾಳು ಆತನ ಹತ್ರ ಇದ್ದ ವಿಚಾರನೆಲ್ಲ ಹೇಳ್ಕೋ, ಅಧಿಕಾರಿ ಪರವಾಗಿ ಹಣ ಭರ್ತಿ ಮಾಡೋದು ಹೇಳು, ಅದನ್ನ ಕಂತು ಹೊರಗೆ ನಾನು ತೀರಿಸ್ತೀನಿ, ಸಲಹೆಯನ್ನ ಕೊಡ್ತಾರೆ. ನೋಡಿ ಇಲ್ಲಿ ಆತ್ಮಹತ್ಯೆ ಒಂದೇ ದಾರಿ ಅಂತ ಹೋದಾಗ ಏನೋ ತಪ್ಪು ಮಾಡ್ಬಿಟ್ಟಿರ್ತೀವಿ, ಅದಕ್ಕೊಂದು ಪರಿಹಾರನೂ ಇರುತ್ತೆ. ಆ ಪರಿಹಾರ ಸಮಾಧಾನವಾಗಿ ನಾವು ಯೋಚನೆ ಮಾಡಿದಾಗ ಸಿಗುತ್ತೆ. ಆ ಒಂದು ತಕ್ಷಣಕ್ಕೆ ಅದು ಬರೋದಿಲ್ಲ, ಆತ್ಮಹತ್ಯೆನೇ ಮಾರ್ಗ ಅಂತ ಹೊರಟು ಬಿಟ್ಟಿರ್ತಾನೆ. ಆತನ್ಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಅದೃಶ್ಯ ಸಹಾಯಕರಿಗೆ ಯಾವಾಗ ಹೇಗ್ ಮಾಡ್ಬೇಕು, ತಕ್ಷಣ ನೀನು ಆತ್ಮಹತ್ಯೆ ಮಾಡ್ಕೋಬೇಡಪ್ಪ ಅಂತಂದ್ರೆ ಅದು ಆಗಲ್ಲ, ಮುಂದಕ್ಕೆ ಹಾಕು ಅಂತ ಹೇಳಿ ತಟಸ್ಥ ಮಾಡಿದ್ರು. ಆಮೇಲೆ ಮುಂದೆ ಈ ರೀತಿ ಆಗುತ್ತೆ, ಪರಿಣಾಮ ಇರುತ್ತೆ ಅಂತ ವಿಚಾರ ಮಾಡಿ ಹೇಳಿ ನಂತರ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಸೂಚಿಸ್ತಾರೆ. ಆಗ ಅದಕ್ಕೆ ತ್ಯಜಿಸ್ತಾನೆ. ಇನ್ನು ಆಕಸ್ಮಿಕ ಘಟನೆಗಳು ಮತ್ತು ವಿಪತ್ತುಗಳು, ದೋಣಿ ಸಮುದ್ರದ ಮಧ್ಯೆ ಇದೆ, ಆವಾಗ ಚಂಡಮಾರುತ ಬಂದ್ಬಿಟ್ಟಿದೆ, ದೋಣಿ ತಲೆಕೆಳಕ್ ಆಗ್ಬಿಟ್ಟಿದೆ. ಆಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ, ಮಾತಾಡಿ ಅಮ್ಮ. ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದೆ. ಅವ್ರದ್ದು ಮ್ಯೂಟ್ ಆಗಿದೆ. ಹೋಸ್ಟ್ ಅನ್ಮ್ಯೂಟ್ ಮಾಡ್ಲಿ. ಸರಿ ಸರ್. ನೋಡಿ ತಲೆಕೆಳಗೆ ಆಗ್ಬಿಟ್ಟಿದೆ. ಆಗ ಹೋಯ್ತು. ಅದು ಮುಟ್ಟಬೇಡಿ ಅಮ್ಮ, ದೌರತ್ತಮ್ಮ ಮುಟ್ಟಬೇಡಿ, ಅನ್ಮ್ಯೂಟ್. ಹಲೋ ಸರ್. ಒಂದು ಸಂದರ್ಭ, ದೋಣಿ ಸಮುದ್ರ ಮಧ್ಯದಲ್ಲಿದೆ, ಚಂಡಮಾರುತ ಪ್ರಭಾವ ಬಂದ್ಬಿಟ್ಟು ತಲೆಕೆಳಗೆ ಆಗ್ಬಿಡುತ್ತೆ. ಆಗ ದೋಣಿನ ಹಿಡ್ಕೊಂಡು ಕೆಲವೊಂದು ನಿಮಿಷಗಳ ಕಾಲ ಬದುಕಿರ್ತಾನೆ. ಆಗ ತನ್ಗೆ ಮರಣ ಭಯ, ತನ್ನ ಸಾವಿರದ ಹೆಂಡತಿ ಮಕ್ಕಳ ದುಸ್ಥಿತಿ ಜ್ಞಾಪಿಸ್ಕೊಂಡು ತುಂಬಾ ಚಿಂತೆ ಮಾಡ್ತಾ ಇದ್ದಾನೆ. ಆಗ ತಕ್ಷಣ ಬೆಸೆಂಟರ್ ಕಾಣಿಸ್ಕೊಂತಾರೆ.
ಆಗ ಆತನಿಗೆ ಒಬ್ಬ ದೇವತೆಯ ನನ್ನ ರಕ್ಷಣೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಭರವಸೆಯಾಗಿ ನೆಮ್ಮದಿಯಿಂದ ಪ್ರಾಣ ಬಿಟ್ಬಿಡ್ತಾನೆ. ಆ ನೆಮ್ಮದಿಯ ಪರಿಣಾಮ ಉತ್ತರ ಲೋಕದ ಜೀವನದ ವಿಷಯವಾಗಿ ಆತ ಕೊಟ್ಟ ಸಲಹೆಯನ್ನ ಅಂಗೀಕರಿಸುವಷ್ಟು ಸಮಾಧಾನ ಆಯ್ತು. ನೋಡಿ, ಸಮಾಧಾನವಾಗಿ ದೇಹವನ್ನು ಬಿಟ್ಟಾಗ ಮುಂದಿನ ಅವ್ರು ಕೊಡ್ತಕ್ಕಂತಹ ಸಂದೇಶವನ್ನ ಆ ಸಲಹೆಯನ್ನ ಸ್ವೀಕರಿಸುವಷ್ಟು ಸಮಾಧಾನ ಆತನಿಗೆ ಲಭ್ಯವಾಗ್ತದೆ. ಇನ್ನು ಈ ಸ್ಥೂಲ ಲೋಕ ಜೀವಿತ ಇರೋವರೆಗೂ ಕೂಡ ಇದರ ವ್ಯವಹಾರದಲ್ಲಿ ಭಾಗವಹಿಸುವುದು ನ್ಯಾಯ. ನಾವು ಈ ಸ್ಥೂಲ ದೇಹದಲ್ಲಿ ಇದ್ದೀವಿ, ವ್ಯವಹಾರದಲ್ಲಿ ನಾವು ಅಂಟ್ಕೊಂಡಿದ್ದೀವಿ, ಇದೇ ಮಾಡ್ಬೇಕಾದ ನ್ಯಾಯ. ಆದರೆ ಸಾವು ಬಂದಾಗ ಅದು ಕೊನೆಗೊಳ್ಳಬೇಕು. ಈ ದೇಹ ಹೋಗ್ತಾ ಇದ್ದಂಗೆ ಈ ವ್ಯವಹಾರಗಳು ಕೂಡ ಅಲ್ಲಿಗೆ ಕೊನೆ ಆಗ್ಬೇಕು. ದೇಹ ಬಿಟ್ಟ ಮೇಲೂ ಕೂಡ ಚಿಂತೆ ಇರ್ತಕ್ಕಂಥದ್ದು ಪ್ರಕೃತಿಯ ನಿಯಮಕ್ಕೆ ವಿರೋಧವಾದ್ದು. ಈ ತತ್ವವನ್ನು ತಿಳಿಸಿ ಪ್ರೇತಾತ್ಮಗಳ ಪ್ರಗತಿಗೆ ಸಹಾಯ ನೀಡುವುದೇ ಅದೃಶ್ಯ ಸಹಾಯಕರ ಮುಖ್ಯವಾಗಿರ್ತಕ್ಕಂತ ಒಂದು ಕರ್ತವ್ಯ. ಇನ್ನು ಯುದ್ಧಕ್ಕಾದ ಒಂದು ಪರಿಸ್ಥಿತಿಯನ್ನು ಹೇಳ್ತಾರೆ. ಇದೊಂದು ಉರ್ಸಲ ಕತೆ, ಬಹಳ ಸೊಗಸಾಗಿದೆ. ಇದು ಒಂದು ಯುದ್ಧ ಕಾಲದಲ್ಲಿ ಸಹಾಯಕರ ಸೇವಾ ಕಾರ್ಯ ತುಂಬಾ ಅದ್ಭುತವಾಗಿದೆ. ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಾಗೋದೇ ಇಲ್ಲ, ಅಷ್ಟು ಸಹಾಯದ ಅಗತ್ಯ ಅಲ್ಲಿರುತ್ತೆ. ಆ ಕಾಲದಲ್ಲೇ ನಮ್ಮ ಸಹಾಯಕ ಸೇನೆಯು ಒಂದು ನಿರ್ದಿಷ್ಟವಾದ ರೀತಿಯಲ್ಲಿರುವಂತೆ ರೂಪುಗೊಂಡಿತ್ತು ಅಂತ ಹೇಳ್ತಾರೆ. ಯುದ್ಧ ಕಾಲದಲ್ಲಿ ಸಾವಿರಾರು ಜನ ಆ ದಿವ್ಯ ಕಾರ್ಯಕ್ಕಾಗಿ ಮುಂದೆ ಬರ್ತಾರೆ. ಆ ಒಂದು ಸಂದರ್ಭ ಆ ಉರ್ಸಲ ಕಥೆಯಲ್ಲಿ ಹೇಳ್ತಾರೆ, ಒಬ್ಬ ಸೇನಾಧಿಪತಿ ಆಗ ತಾನೇ ಸತ್ತು ಕಾಮಲೋಕಕ್ಕೆ ಬಂದಿದ್ದಾನೆ. ಅವನ ಹೊಸ ಜೀವಿತಕ್ಕೆ ಸಂಬಂಧಪಟ್ಟ ತಿಳುವಳಿಕೆನೆಲ್ಲ ಅಲ್ಲಿ ಬೋಧಿಸ್ತಾರೆ. ಅದನ್ನೆಲ್ಲ ಕೇಳಿ ಆತ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ತಾನೆ. ಆದ್ರೆ ಆತನ ಮನಸ್ಸಿನಲ್ಲಿ ಈ ಭೂಲೋಕಕ್ಕೆ ಸಂಬಂಧಪಟ್ಟ ಒಂದು ಚಿಂತೆ ಆವಾಗವಾಗ ಪೀಡಿಸ್ತಾ ಇರುತ್ತೆ. ಅವನಿಗೆ ಒಬ್ಬ ತಮ್ಮ ಇರ್ತಾನೆ, ಇಬ್ರು ಕೂಡ ಅಣ್ಣ ತಮ್ಮ ಇಬ್ರು ಒಬ್ಬ ಹುಡುಗಿ ಪ್ರೀತಿಸ್ತಾ ಇರ್ತಾರೆ. ಹೀಗಿದ್ರು ಕೂಡ ಆ ಇಬ್ರು ಪ್ರೀತಿ ವಿಶ್ವಾಸದಲ್ಲೇ ಇದ್ದಾರೆ. ಹಾಗಿದ್ದ ಕಿರಿಯವನಿಗೆ ಗಾಯಗಳಾಗಿ ಯುದ್ಧಕ್ಕೋದ ಗಾಯಗಳಾಗುತ್ತೆ, ಮನೆಯಲ್ಲಿ ಉಳ್ಕೋಬೇಕಾಗುತ್ತೆ, ಹುಡ್ಸರ ಜೊತೆ ಇರ್ಬೇಕಾಗುತ್ತೆ. ಇಬ್ಬರಿಗೂ ಪ್ರೀತಿ ಹೆಚ್ಚುತ್ತೆ. ಆದ್ರೆ ಅಣ್ಣ ಯುದ್ಧ ಮಾಡ್ತಾ ಇದ್ದಾನೆ, ನಾವು ದ್ರೋಹ ಮಾಡ್ತಾ ಇದ್ದೇವಾ ಎಂಬ ಚಿಂತೆ ಇವ್ರಿಗೂ ಕಾಡ್ತಾ ಇತ್ತು. ಆಗಾಗ್ಗೆ ಯುದ್ಧದಿಂದ ಮನೆಗೆ ಬಂದಾಗ ಇವರ ವಿಷಯ ಸಂಶಯ ಕೂಡ ಅಣ್ಣನಿಗೆ ಕಾಡ್ತಾ ಇತ್ತು. ಜಯ ಹತ್ರ ಆಯ್ತು, ಇನ್ನೇನ್ ಜಯ ನಮ್ಗೆ ಸಿಗುತ್ತೆ ಅನ್ನೋವಾಗ ಅಣ್ಣ ಕೊಲ್ಲಲ್ಪಟ್ಬಿಡ್ತಾನೆ. ಆಗ ಆತನಿಗೆ ವ್ಯಥೆ ಆಗಲಿಲ್ಲ, ಯಾಕೆಂದ್ರೆ ಅವನು ಸತ್ತು ಹೋಗ್ತಾ ಇದ್ದಂಗೆನೆ ಅವ್ನು ಹೊಸ ಜೀವಿತಕ್ಕೆ ಸಂಬಂಧಪಟ್ಟ ತಿಳುವಳಿಕೆ ಅಲ್ಲಿ ಕೊಡ್ತಾ ಇದ್ದಂಗೆ ಅದಕ್ಕೆ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡಿರ್ತಾನೆ. ಅವ್ನ್ ಸತ್ತು ಹೋದ್ರು ಕೂಡ ಆತನಿಗೆ ವ್ಯಥೆ ಆಗ್ಲಿಲ್ಲ. ಆಗ ತಮ್ಮನಿಗೂ ಉರ್ಸರಾಳಿಗೂ ತುಂಬಾ ಸಂತಾಪವಾಗಿದ್ದನ್ನ ಕಂಡು ಆತ ಅನುಕಂಪಿತನಾಗ್ತಾನೆ. ಅಣ್ಣ ಹೋಗ್ಬಿಟ್ನಲ್ಲ ಅಂತ ಇಬ್ರು ಕೂಡ ತುಂಬಾ ವ್ಯಸನ ಪಡ್ತಾರೆ. ಅದನ್ನ ಕಂಡು ಅನುಕಂಪಿತನಾಗ್ತಾನೆ. ಆಗ ಆತ ಏನ್ ಮಾಡ್ತಾನೆ, ನಾನ್ ಸತ್ತು ಹೋಗಿದ್ದೀನಿ, ಇಬ್ರು ಮದುವೆ ಮಾಡ್ಕೊಳ್ಳಿ ಎಂಬ ಅಭಿಪ್ರಾಯ ಮನಸ್ಸಿಗೆ ಬರುವಂತೆ ಮಾಡ್ತಾನೆ ಇದ್ದಾನೆ. ಇವರಿಗೆ ಆತನ ಸ್ಮರಣೆ ಬಂದಾಗ ನಾವು ಅವನ ವಿರೋಧವಾಗಿ ನಡೀತಾ ಇದ್ದೀವ ಎಂಬ ತಪ್ಪು ಕಲ್ಪನೆ ಬಂದ್ಬಿಡತ್ತೆ. ಈ ಒಂದು ಶೋಚನೆಯ ಸ್ಥಿತಿ ಸಿರಿಲ್ಗೆ ಗೊತ್ತಾಗುತ್ತೆ. ಅವನು ಇಬ್ರು ಮದುವೆ ಮಾಡ್ಕೊಂಡು ಸುಖವಾಗಿರಿ ಅಂತ ಹೇಳೋದಕ್ಕೆ ಅವನ್ ಪ್ರಯತ್ನ ಪಡ್ತಾ ಇದ್ದಾನೆ, ನಾವು ದ್ರೋಹ ಮಾಡ್ತಾ ಇದ್ದೀವ ಅನ್ನೋ ತಪ್ಪು ತಿಳುವಳಿಕೆ ಇವ್ರಿಗಿದೆ. ಅಂತಹ ಸಂದರ್ಭ ಈ ಸಿರಿಲ್ಗೆ ಗೊತ್ತಾಗುತ್ತೆ. ಅವನ್ ತಕ್ಷಣ ಒಂದು ಸ್ಥೂಲ ರೂಪ ಅಣ್ಣನ ಸಹಾಯದನ್ನ ಪಡ್ಕೊಂಡು ಬಂದು ನಿನ್ನ ಅಣ್ಣನ ಒಂದು ಸಂದೇಶ ತಗೊಂಡ್ಬಂದಿದ್ದೇನೆ, ಉರ್ಸುಲಾ ಮತ್ತು ಜೂಲಿಯನ್ ಇಬ್ರು ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಪತಿ ಪತ್ನಿಯರಿಗೆ ಬಾಳಬಹುದು ಅಂತ ಅವರಿಬ್ರು ಅರಣ್ಯ ಸಂಚಾರ ಮಾಡ್ತಾರೋ ತಿಳಿಸ್ತಾನೆ. ಅದಕ್ಕೆ ಉರ್ಸಲ, ಆತ ಸತ್ತು ಹೋಗಿದ್ದಾನೆ, ನೀನ್ ತಂದಿರುವುದು ಆತನ ಸಂದೇಶವೇ ಎಂತ ಹೇಗೆ ನಾವು ನಂಬೋದು ಅಂತ ಸಂಶಯ ವ್ಯಕ್ತಪಡಿಸ್ತಾಳೆ. ಆಗ ಸಿರಿಲ್ ಹೇಳ್ತಾನೆ, ಆತ ಸತ್ತಿಲ್ಲ, ನಿನ್ನ ಪಕ್ಕದಲ್ಲಿ ಇದ್ದಾನೆ, ನಾನು ಹೇಳೋದ ನಂಬು ಅಂತಾನೆ. ಆಗ ಉರ್ಸಲ ಹೇಳ್ತಾಳೆ, ಆತನ ಒಂದು ಕ್ಷಣಕಾಲ ನೋಡ್ತಕ್ಕಂತ ಅವಕಾಶ ಕಲ್ಪಿಸಿಕೊಡು ಅಂತ ಸಿರಿಲ್ನ ಕೇಳ್ಕೊಂತಾಳೆ. ಆಗ ಅಣ್ಣನ ಸಹಾಯದ ಸ್ವಲ್ಪ ಸ್ಥೂಲ ರೂಪ ಕಾಣಿಸ್ಕೊಳ್ಳುವಂತೆ ಮಾಡ್ತಾನೆ. ಆಗ ಕಾಣಿಸ್ಕೊಂಡ್ಬಿಟ್ಟು ಉರ್ಸಲ ಕೈಯನ್ನ ತಮ್ಮ ಹಸ್ತದಲ್ಲಿಟ್ಟು ಇಬ್ಬರ ತಲೆ ಮೇಲೂ ತನ್ನ ಸ್ವಹಸ್ತದಿಂದ ಆಶೀರ್ವಾದ ಮಾಡ್ತಾನೆ, ಕೂಡ ಅಂತರ್ಧಾರಣ ಆಗ್ಬಿಡ್ತಾನೆ. ಆಗ ಉರ್ಸಲ, ನೀನ್ ಆರಪ್ಪ, ನೀನ್ ಮಾಡ್ತಕ್ಕಂಥ ಉಪಕಾರಕ್ಕೆ ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಲದು ಅಂತ ಆಲಿಂಗನ ಮಾಡ್ಕೊಳೋದಕ್ಕೆ ಹೋಗ್ತಾಳೆ ಸಿರಿಲ್ ಮಾಯವಾಗ್ಬಿಡ್ತಾನೆ. ಆಗ ಆ ತಮ್ಮ ಹೇಳ್ತಾನೆ, ನಮಗೇನ ದೈವಾನುಗ್ರಹದಿಂದ ಮಗುವಾದ್ರೆ ಸಿರಿಲ್ ಹೆಸರನ್ನ ಇಟ್ಟು ನಮ್ಮ ಕೃತಜ್ಞತೆಯನ್ನ ಮುಂದುವರಿಸೋಣ ಅಂತ ಹೇಳ್ತಾನೆ. ಆಗ ಉರ್ಸಲಾಳಿಗೆ ಲೋಕಾಂತರ ಜೀವಿತದ ಬಗ್ಗೆ ಆಸಕ್ತಿ ಕೆರಳ್ತದೆ. ಅದನ್ನು ಕಂಡು ಸಿರಿಲ್ ಮತ್ತೆ ಕಾಣಿಸ್ಕೊಂಡು ಲೆಡ್ಬಿಟ್ಟು ಬರೆದಿರ್ತಕ್ಕಂತಹ ಮರಣಾನಂತರ ಜೀವನ ಮತ್ತು ಅದೃಶ್ಯ ಸಹಾಯಕರ ಗ್ರಂಥಗಳನ್ನ ಓದುವಂತೆ ಸಲಹೆಯನ್ನ ಕೊಡ್ತಾರೆ. ಮತ್ತು ಇವ್ರು ಯಾವ್ಯಾವ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಹೇಳ್ತಾರೆ. ಸ್ಥೂಲ ಲೋಕದಲ್ಲಿ ಬದುಕಿರುವವರಿಗೆ ಎಂತಹ ಸೇವೆ ನಾವು ಸಲ್ಲಿಸಬಹುದು ಅನ್ನೋದನ್ನು ಹೇಳ್ತಾರೆ. ಸಮಯೋಚಿತವಾಗಿ ಉನ್ನತ ಮಟ್ಟದ ಯೋಚನೆಗಳನ್ನು ಕಳುಹಿಸುವುದರ ಮೂಲಕ ಮಾಡಬಹುದು. ದುಃಖಿತರಿಗೆ ಸಮಾಧಾನ ಪಡಿಸ್ತಕ್ಕಂಥದ್ದು, ಸತ್ಯಕ್ಕಾಗಿ ಕಾತುರಡಾಗಿರ್ತಕ್ಕಂಥವ್ರಿಗೆ ಸತ್ಯ ದಾರಿ ತೋರಿಸ್ತಕ್ಕಂಥದ್ದು, ತಾತ್ವಿಕವಾದ ಅಥವಾ ಆಧ್ಯಾತ್ಮಿಕ ಸಮಸ್ಯೆಯನ್ನು ಬಿಡಿಸುವ ಕಾರ್ಯದಲ್ಲಿ ನಿರತನಾಗಿದ್ದಾಗ
ಅಂತಹನಿಗೆ ಅರಿವಿಲ್ಲದಂತೆ ಪರಿಹಾರ ಸೂಚಿಸಬಹುದು. ಅಥವಾ ಆಧ್ಯಾತ್ಮಿಕ ಅದಕ್ಕೆ ಸಂಬಂಧಪಟ್ಟ ಉತ್ಕಾಂಕ್ಷೆ ಇದ್ದರೆ ಲೋಕಹಿತದಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರಿಗೆ ಹಾಗೆ ಧ್ಯಾನಾಸಕ್ತರಾಗಿರ್ತಕ್ಕಂಥವ್ರಿಗೂ ಕೂಡ ಸಹಾಯ ಖಂಡಿತ ಒದಗಿ ಬರ್ತದೆ. ಇನ್ನು ವಿಶೇಷ ಸಂದರ್ಭಗಳು ಎಂದರೆ ಗ್ರಂಥಕಾರರು, ಕವಿಗಳು, ಕಲೋಪಾಸಕರು, ಸಂಗೀತಗಾರರಿಗೆ ಅವಶ್ಯಕ ವಿಶೇಷ ಸೂಚನೆಗಳಿರ್ತವೆ. ಅಂತಹ ಸಂದರ್ಭದಲ್ಲಿ ಆಯಾ ಬಾಬಿನಲ್ಲಿ ವಿಶೇಷ ಮಾಹಿತಿ ಪಡೆದ ಶಿಷ್ಯರು ಮಾತ್ರ ವಿನಿಯೋಗಿಸಲ್ಪಡ್ತಾರೆ. ಮತ್ತೆ ದೇಶದ ಮುಖ್ಯಮಂತ್ರಿಗಳು, ರಾಜಕೀಯ ಮತೀಯ ಮುಖಂಡರುಗಳು, ಯಾರ ಪ್ರಭಾವವು ಸಾವಿರಾರು ಜನರ ಮೇಲೆ ಪ್ರಭಾವ ಬೀರುವುದೋ ಅಂತಹರಿಗೆ ಉನ್ನತ ಮಟ್ಟದ ಸಲಹೆಗಳಿರ್ತವೆ. ಅವರು ಅಂಗೀಕರಿಸಿ ಜಾರಿಗೆ ತಂದರೆ ಇಡೀ ಜನಾಂಗ ರಾಷ್ಟ್ರಕ್ಕೇನೆ ಪ್ರಯೋಜನವಾಗ್ತದೆ. ಈ ಅದೃಶ್ಯ ಸಹಾಯಕರ ಸಂಸ್ಥೆ ಸಿದ್ಧಪುರುಷರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದೆ. ಯೋಗ ಮಾರ್ಗದಲ್ಲಿ ಮುಂದುವರಿದಂತೆ ಸಮಾಜ, ಜನಾಂಗ, ಇಡೀ ಮಾನವ ಕೋಟಿಗೇನೆ ಸೇವೆ ಸಲ್ಲಿಸಬಹುದು. ಕಾಮಲೋಕದಲ್ಲೇ ಅಲ್ಲದೆ ಮನೋಲೋಕದಲ್ಲೂ ಕೂಡ ಕೆಲಸ ಮಾಡಲು ಅವಕಾಶ ಇದೆ. ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ. ನಮಗೂ ಕೂಡ ಅಂತ ದಿವ್ಯವಾದ ಅವಕಾಶ ಕಾದಿದೆ. ನೋಡ, ಅವಕಾಶ ನಾವು ಬಳಸ್ಕೊಂಡು ನಾವು ಯಾವ ರೀತಿ ಕೆಲಸಗಾರರಾಗಬೇಕು ಅನ್ನೋದಕ್ಕೆ ಈ ಸೇವಾ ಕಾರ್ಯಕ್ಕೆ ಅಗತ್ಯವಾಗಿರ್ತಕ್ಕಂಥ ಯೋಗ್ಯತೆಗಳನ್ನ ನಾವು ಏನೇನನ್ನ ಮೈಗೂಡಿಸ್ಕೊಳ್ಬೇಕು ಅಂದ್ರೆ, ಈ ಲೋಕದಲ್ಲಿ ಥಿಯಾಸಫಿ ಧ್ಯೇಯಕ್ಕೆ ತನ್ನ ಕೈಯಲ್ಲಾದಷ್ಟು ನಿರ್ದಿಷ್ಟವಾದ ಸೇವಾ ಕಾರ್ಯ ತೊಡಗಿಸಿಕೊಂಡಿರಬೇಕು. ನಮ್ಗೆಷ್ಟು ಸಾಧ್ಯನೋ ಅಷ್ಟನ್ನ ನಾವು ನಿರ್ದಿಷ್ಟವಾದ ಸೇವಾ ಕಾರ್ಯ ತೊಡಗಿಸ್ಕೊಂಡಿರಬೇಕು. ಮಹಾತ್ಮರು ಏನ್ ಹೇಳ್ತಾರೆ, ನಿಂಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಹೃತ್ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡು, ನಿಂಗೆ ಕೈಲಾದನ್ನೆಲ್ಲ ಮಾಡು ಅಂತ ನಮ್ಮನ್ನ ಯಾರು ಕೇಳೋದಿಲ್ಲ. ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟನ್ನ ನಾವು ತೊಡಗಿಸ್ಕೋಬೇಕು. ತನ್ನನ್ನು ತಾನು ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು. ರಾಗಭಾವಗಳು ಪೂರ್ತ ಹತೋಟಿಯಲ್ಲಿರಬೇಕು. ಎಂತಹ ಸಂದರ್ಭಕ್ಕೂ ಸಮಾಧಾನವಿರಬೇಕು. ಕೋಪ ಸ್ವಲ್ಪನೂ ಕೂಡ ಮಾಡ್ಕೊಳೋ ಹಾಗಿಲ್ಲ, ಸ್ವಲ್ಪವೂ ಕೋಪ ಮಾಡ್ಕೊಳೋ ಹಾಗಿಲ್ಲ, ಪೂರ್ಣ ಸಮಾಧಾನ ಸ್ಥಿತಿ ಇರಬೇಕಾಗ್ತದೆ. ಮತ್ತೆ ಭಯ ಸ್ವಲ್ಪವೂ ಇರಬಾರದು, ಧೈರ್ಯ ಸ್ಥೈರ್ಯಗಳಿರಬೇಕು. ಇಲ್ಲಿ 2401 ಪಿಶಾಚಿಗಳ ಪರಿಚಯ ಇರಬೇಕು ಅಂತಾರೆ. ಅಷ್ಟು ಪಿಶಾಚಿಗಳ ಭೂತಗಳ ಒಂದು ಪರಿಚಯ ಮಾಡಿಕೊಂಡು ಆ ಯಾವ ಬಂದ್ರು ಕೂಡ ಸ್ವಲ್ಪವೂ ಕೂಡ ಹೆದರ್ಕೊಂಡೇ ಇರ್ತಕ್ಕಂತಹ ಧೈರ್ಯ ಸ್ಥೈರ್ಯಗಳು ಇರಬೇಕಾಗ್ತದೆ. ಮತ್ತು ಮಣ್ಣು, ಜಲ, ಗಾಳಿ, ಬೆಂಕಿಗೆ ಸಂಬಂಧಪಟ್ಟ ಪರೀಕ್ಷೆಗಳಲ್ಲಿ ಸ್ವಂತ ಅನುಭವ ಪಡೆದು ನಮ್ಮ ಕೆಲಸಕ್ಕೆ ಧಕ್ಕೆ ಉಂಟಾಗುವುದಿಲ್ಲ ಎಂಬುದು ಖಚಿತವಾಗಿ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಾ ಚೈನಂ ಕ್ಲೇದಯಂತ್ಯಪ್ಪ ನಾ ಶೋಷಯತಿ ಮಾರುತ್ತಃ ಎಂಬಂತೆ, ನಮ್ಮನ್ನ ಶಸ್ತ್ರಗಳು ಕತ್ತರಿಸಲಾರವು, ನೀರು ನೆನೆಸಲಾರದು, ಗಾಳಿ ಒಣಗಿಸಲಾರದು, ಬೆಂಕಿ ಸುಡಲಾರದು ಅಂತಕ್ಕಂಥದ್ದು ಖಚಿತವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಮತ್ತೆ ಮನಸ್ಸಿನ ಏಕಾಗ್ರತೆ, ಹಿಡಿದ ಕೆಲಸ ಪೂರ್ತಿಯಾಗಿ ಮಾಡಬೇಕು. ನೋಡಿ, ಯಾವುದೇ ಕೆಲಸ ಹಿಡ್ಕೊಂಡ್ರು ಕೂಡ ಪೂರ್ಣವಾಗಿ ಮಾಡ್ತಕ್ಕಂತಹ ಏಕಾಗ್ರತೆ, ಶ್ರದ್ಧೆ, ಭಕ್ತಿ ಇವೆಲ್ಲ ಇರಬೇಕಾಗ್ತದೆ. ಮತ್ತು ಪ್ರಶಾಂತತೆ, ಎಂತಹ ಸಂದರ್ಭ ಕೂಡ ಆತುರ, ಕಾತುರ, ಗೊಂದಲ, ಕಳವಳ, ಗಾಬರಿ ಏನು ಇಲ್ಲದಂತೆ ಎಂತಹ ಸಂದರ್ಭ ಬಂದರೂ ಕೂಡ ಪ್ರಶಾಂತವಾಗಿರಬೇಕು. ಜೊತೆಗೆ ಥಿಯಾಸಫಿ ಗ್ರಂಥಗಳ ವ್ಯಾಸಂಗ ಕಾಮಲೋಕಕ್ಕೆ ಸಂಬಂಧಪಟ್ಟ ಪರಿಸ್ಥಿತಿಗಳನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. ನಮ್ಮ ತಿಳುವಳಿಕೆ ಎಷ್ಟು ಕರಾರವಾಗಿರ್ತದೋ ಅಷ್ಟು ನಾವು ಉಪಯುಕ್ತವಾಗಿ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ. ಕರಾರವಾಗ ತಿಳುವಳಿಕೆ ಇರಬೇಕು. ತಿಳುವಳಿಕೆ ಸರಿಯಾಗಿದ್ದಾಗ ಅಷ್ಟು ಸೇವೆ ಮಾಡೋದು ನಮ್ಗೆ ಸಾಧ್ಯವಾಗುತ್ತದೆ. ಮತ್ತು ಬಹುಮುಖ್ಯವಾಗಿ ಸ್ವಾರ್ಥ ತ್ಯಾಗ, ಸ್ವಾರ್ಥವನ್ನ ಪೂರ್ಣವಾಗಿ ತ್ಯಾಗ ಮಾಡಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂತಹ ಮನೋಭಾವ ಇರಬೇಕು. ಎಲ್ಲಕ್ಕಿಂತ ಅತ್ಯಂತ ಉನ್ನತ ಮಟ್ಟದ ಯೋಗ್ಯತೆ ಪ್ರೇಮ. ನೋಡಿ, ಬಹುಮುಖ್ಯವಾಗಿ ಅಗತ್ಯ ಇರಬೇಕಾಗ್ತಕ್ಕಂಥದ್ದು ಅತ್ಯಂತ ಉನ್ನತ ಮಟ್ಟದ ಯೋಗ್ಯತೆ ಪ್ರೇಮ. ನೋಡಿ, ಪ್ರೇಮದ ಬಗ್ಗೆ ಹೇಳ್ತಾರೆ, ಎಂತಹ ಪ್ರೇಮ ತನ್ನನ್ನು ಹೊಗಳಿಕೊಳ್ಳುವುದಿಲ್ಲವೋ, ಯಾರಿಗೂ ತಿಳಿಯದಂತೆ ಸಮಯೋಚಿತವಾಗಿ ಒಳ್ಳೆಯದನ್ನೇ ಮಾಡುತ್ತದೆಯೋ, ಸೇವಾವಕಾಶವನ್ನ ಜಾಗರೂಕತೆಯಿಂದ ಕಾದು ನೋಡುತ್ತಿದ್ದು ಅವಕಾಶ ಸಿಕ್ಕಿದ ಕೂಡಲೇ ಕಾರ್ಯೋನ್ಮುಖವಾಗಿ ಸೇವೆ ಸಲ್ಲಿಸಬಲ್ಲದೋ ಅದೇ ನಿಜವಾದ ದೈವಿಕವಾದ ನಿಷ್ಕಾಮವಾದ ಪ್ರೇಮವು. ನೋಡಿ, ಪ್ರೇಮದ ಒಂದು ಗುಣ ಹೇಗಿರುತ್ತೆ ಅಂದ್ರೆ, ತನ್ನನ್ನು ಹೊಗಳಿಕೊಳ್ಳೋದಿಲ್ಲ, ಯಾರಿಗೂ ತಿಳಿಯದಂತೆ ಸಮಯೋಚಿತವಾಗಿ ಸಹಾಯ ಮಾಡ್ತದೆ, ಅವಕಾಶ ಸಿಕ್ಕಿದ ಕೂಡಲೇ ಕಾರ್ಯೋನ್ಮುಖವಾಗಿ ಸೇವೆ ಸಲ್ಲಿಸ್ತದೆ. ಅದೇ ನಿಜವಾಗಿರ್ತಕ್ಕಂತಹ ದೈವಿಕವಾದ ನಿಷ್ಕಾಮ ಪ್ರೇಮ. ಸಂಸರಣ ಯೋಜನೆಯನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆಯೋ ಅಂತಹ ಹೃದಯದಲ್ಲಿ ಪರಿಶುದ್ಧವಾಗಿರ್ತಕ್ಕಂತಹ ಪ್ರೇಮ ಉಕ್ಕಿ ಹರಿತಾ ಇರುತ್ತೆ. ಯಾರು ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಕ್ಕಂಥವರು ಗುರುಗಳ ಯೋಗಪಥ ಸಾಧನ ಚತುಷ್ಟಯ ಸಂಪತ್ತುಗಳು ವಿವೇಕ ವೈರಾಗ್ಯ ಸದಾಚಾರ ಪ್ರೇಮಗಳನ್ನ ಅನುಷ್ಠಾನ ಮಾಡುತ್ತಾ
ಸೇವಾ ತತ್ಪರನಾಗಿ ಬಾಳ್ತಾ ಬಂದ್ರೆ ಶಿಷ್ಯತ್ವಕ್ಕೆ ಸಂಬಂಧಪಟ್ಟ ಮೆಟ್ಟಲುಗಳನ್ನ ಒಂದಾನೊಂದಂತೆ ಹತ್ತಿ ಯೋಗ ಪಥವನ್ನು ಪ್ರವೇಶ ಮಾಡಿ ದಶ ಬಂಧಗಳನ್ನ ಕಳಚಿಕೊಂಡು ಪರಮ ಪುರುಷಾರ್ಥವನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತದೆ. ಇಷ್ಟು ವಿಚಾರಗಳು ಈ ಒಂದು ಅದೃಶ್ಯ ಸಹಾಯಕರು ಅಂತಕ್ಕಂಥ ಒಂದು ಈ ಗ್ರಂಥದಲ್ಲಿ ನಿಡ್ಬಿಟ್ಟು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಅಂದ್ರೆ ನನ್ನ ಸಮಯಕ್ಕೆ ಆದಷ್ಟನ್ನ ನಾನು ಆರಿಸ್ಕೊಂಡು ನಮ್ಮ ಮುಂದೆ ಇಡೋಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇಷ್ಟು ಅವಕಾಶ ಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ವಂದಿಸ್ತೇನೆ.